ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಮೊದಲನೇ ಅಧ್ಯಾಯವಾದ ಪೂರ್ಣಾಂಕಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಒಂದನ್ನು ತಿಳಿಯೋಣ ಮಕ್ಕಳೇ ಪೂರ್ಣಾಂಕಗಳಲ್ಲಿ ಪೂರ್ಣ ಸಂಖ್ಯೆಗಳು ಮತ್ತು ಋಣ ಸಂಖ್ಯೆಗಳು ಇರ್ತವ ಮಕ್ಕಳೇ ಪೂರ್ಣ ಸಂಖ್ಯೆಗಳು ಯಾವುವು ಅಂತ ನಿಮಗೆ ಗೊತ್ತಿದೆ ಅಲ್ವಾ ಸೊನ್ನೆಯಿಂದ ಪ್ರಾರಂಭವಾಗ್ತಾವಲ್ವ ಮಕ್ಕಳೇ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹೀಗೆ ನಾವು ಮುಂದುವರಿಸಬಹುದು ಮಕ್ಕಳೇ ನಂತರ ಋಣ ಸಂಖ್ಯೆಗಳು ಅಂತಂದು ಯಾವನ್ನ ಕರಿತೀವಿ ಮಕ್ಕಳೇ ಈ ರೀತಿ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಇವುಗಳನ್ನ ನಾವು ಋಣ ಸಂಖ್ಯೆಗಳು ಅಂತ ಕರಿತೀವಿ ಮಕ್ಕಳೇ ಅದೇ ರೀತಿಯಲ್ಲಿ ದನ ಪೂರ್ಣಾಂಕಗಳು ಅಂದ್ರೆ ಏನು ಮಕ್ಕಳೇ ಒಂದ್ ಸಂಖ್ಯೆಗೆ ಇಲ್ಲಿ ಚಿಹ್ನೆ ಇಲ್ಲ ಅಂತ ಅಂದ್ರೆ ಅದು ಧನ ಪೂರ್ಣಾಂಕ ಅಂತಾನೆ ಅರ್ಥ ಆಗುತ್ತೆ ಮಕ್ಕಳೇ ನೋಡಿ ಪ್ಲಸ್ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಇವೆಲ್ಲ ದನ ಪೂರ್ಣಾಂಕಗಳು ಇಲ್ಲೂ ಸಹ ಇಲ್ಲಿ ಚಿಹ್ನೆ ಇಲ್ಲ ಮಕ್ಕಳೇ ಚಿಹ್ನೆ ಇಲ್ಲ ಅಂದ್ರೆ ಅದು ಧನ ಪೂರ್ಣಾಂಕನೇ ಮಕ್ಕಳೇ ಈ ರೀತಿ ವ್ಯವಕಲನದ ಚಿಹ್ನೆ ಮೈನಸ್ ಇತ್ತಂದ್ರೆ ಅದು ಋಣ ಪೂರ್ಣಾಂಕಗಳು ಮಕ್ಕಳೇ ನೋಡಿ ಮಕ್ಕಳೆ ಇಲ್ಲಿ ಸಂಖ್ಯಾ ರೇಖೆಯ ಮೂಲಕ ತೋರಿಸ್ತಾ ಇದೀನಿ ಇದನ್ನ ನಾವು ಬಲಭಾಗ ಅಂತ ಹೇಳ್ತೀವಿ ಮಕ್ಕಳೇ ಸೊನ್ನೆಯಿಂದ ಈ ಕಡೆ ಎಡಭಾಗ ಅಂತ ಹೇಳ್ತೀವಿ ಮಕ್ಕಳೇ ಇದು ಎಡಭಾಗ ಇದು ಬಲಭಾಗ ಮಕ್ಕಳೆ ಸೊನ್ನೆಯ ಬಲಭಾಗದ ಸಂಖ್ಯೆಗಳು ಸೊನ್ನೆಯ ಬಲಭಾಗದ ಸಂಖ್ಯೆಗಳು ಧನ ಪೂರ್ಣಾಂಕಗಳು ಮಕ್ಕಳೆ ಸೊನ್ನೆಯ ಎಡಭಾಗದ ಸಂಖ್ಯೆಗಳು ಋಣ ಪೂರ್ಣಾಂಕಗಳು ಮಕ್ಕಳೆ ಧನ ಪೂರ್ಣಾಂಕಗಳು ಎಲ್ಲವೂ ಅವು ದೊಡ್ಡ ಬೆಲೆಯನ್ನ ಹೊಂದಿರ್ತಾವ ಮಕ್ಕಳೆ ಎಡ ಪೂರ್ಣಾಂಕಗಳು ಬೆಲೆಯಲ್ಲಿ ಚಿಕ್ಕ ಬೆಲೆಯನ್ನ ಹೊಂದಿರ್ತಾವ ಮಕ್ಕಳೆ ಅರ್ಥ ಆಗ್ತಾ ಇದೆ ಅಲ್ವಾ ಮಕ್ಕಳೇ ಇವೆಲ್ಲ ಧನ ಪೂರ್ಣಾಂಕಗಳು ಇವು ಋಣ ಪೂರ್ಣಾಂಕಗಳು ಹಾಗಾದ್ರೆ ಅಭ್ಯಾಸ ಒಂದು ಬರ್ತಕ್ಕಂತಹ ಅಭ್ಯಾಸದ ಲೆಕ್ಕಗಳನ್ನ ನೋಡೋಣ ಮಕ್ಕಳೇ ನೋಡಿ ಮಕ್ಕಳೇ ಅಭ್ಯಾಸ ಒಂದು ಮೊದಲ ಪ್ರಶ್ನೆ ಮುಂದೆ ನೀಡಿರುವ ಸಂಖ್ಯಾ ರೇಖೆಯು ಒಂದು ನಿರ್ದಿಷ್ಟ ದಿನದಲ್ಲಿ ಬೇರೆ ಬೇರೆ ಪ್ರದೇಶಗಳ ಉಷ್ಣತೆಯನ್ನು ಡಿಗ್ರಿ ಸೆಲ್ಸಿಯಸ್ ನಲ್ಲಿ ಸೂಚಿಸುತ್ತದೆ ನೋಡಿ ಮಕ್ಕಳೇ ಇಲ್ಲೊಂದು ರೇಖೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಯಾವ ಯಾವ ಪ್ರದೇಶಗಳಲ್ಲಿ ಉಷ್ಣತೆ ಎಷ್ಟಿದೆ ಅಂತನೂ ಸಹ ನಮೂದಿಸಿದ್ದಾರೆ ಮಕ್ಕಳೇ ಮೊದಲ ಪ್ರಶ್ನೆಯನ್ನ ಗಮನಿಸಿ ಮಕ್ಕಳೇ ಈ ಸಂಖ್ಯಾ ರೇಖೆಯನ್ನು ಗಮನಿಸಿ ಇದರ ಮೇಲೆ ಗುರುತಿಸಿರುವ ಸ್ಥಳಗಳ ಉಷ್ಣತೆಯನ್ನು ಬರೆಯಿರಿ ಅಂತ ಇದೆ ಮಕ್ಕಳೇ ನೋಡಿ ಮಕ್ಕಳೇ ಈ ಸಂಖ್ಯಾ ರೇಖೆಯನ್ನು ಗಮನಿಸಿ ಸೊನ್ನೆಯಿಂದ ಈ ಭಾಗ ಬಲಭಾಗ ಸೊನ್ನೆಯಿಂದ ಇದು ಎಡಭಾಗ ಮಕ್ಕಳೇ ಬಲಭಾಗದಲ್ಲಿರ್ತಕ್ಕಂತಹ ಸಂಖ್ಯೆಗಳು ಧನ ಪೂರ್ಣಾಂಕಗಳು ಇವು ಋಣ ಪೂರ್ಣಾಂಕಗಳು ಮಕ್ಕಳೇ ನೋಡಿ ಧನ ಪೂರ್ಣಾಂಕಗಳಲ್ಲಿ ಸಂಖ್ಯೆಗಳ ಬೆಲೆ ಹೆಚ್ಚಿದೆ ಮಕ್ಕಳೇ ಇವುಗಳ ಬೆಲೆ ಕಡಿಮೆ ಇರುತ್ತೆ ನೋಡಿ ಮಕ್ಕಳೇ ಸ್ಥಳಗಳ ಉಷ್ಣತೆಯನ್ನ ಗಮನಿಸ್ಬಿಟ್ಟು ಅಲ್ಲಿ ಎಷ್ಟು ಡಿಗ್ರಿ ಉಷ್ಣತೆಯನ್ನ ಹೊಂದಿದೆ ಅಂತ ನೀವು ತಿಳಿಸಬೇಕು ಮಕ್ಕಳೇ ನೋಡಿ ಸ್ಥಳಗಳ ಉಷ್ಣತೆಯನ್ನ ಗಮನಿಸಿ ಮಕ್ಕಳೇ ರಾಹುಲ್ ಸ್ಪಿಟಿ ಇದು ನೋಡಿ ಮಕ್ಕಳೇ ಮೈನಸ್ ಎಂಟು ಡಿಗ್ರಿ ಸೆಲ್ಸಿಯಸ್ ನಲ್ಲಿದೆ ನೋಡಿ ಮಕ್ಕಳೇ ಹತ್ತು ಒಂಬತ್ತು ಎಂಟು ಇಲ್ಲಿ ಬರುತ್ತೆ ಮಕ್ಕಳೇ ಹಾಗಾಗಿ ಎಂಟು ಡಿಗ್ರಿ ಮೈನಸ್ ಎಂಟು ಡಿಗ್ರಿ ಸೆಲ್ಸಿಯಸ್ ಶ್ರೀನಗರ ನೋಡಿ ಮಕ್ಕಳೇ ಇಲ್ಲೂ ಸಹ ಗಮನಿಸಿ ನಾಲ್ಕು ಮೂರು ಎರಡು ಹಾಗಾಗಿ ಮೈನಸ್ ಎರಡು ಡಿಗ್ರಿ ಸೆಲ್ಸಿಯಸ್ ನಂತರ ಶಿಮ್ಲಾ ಇದು ಐದು ಡಿಗ್ರಿ ಸೆಲ್ಸಿಯಸ್ ಇದೆ ಊಟಿ ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ ಇದೆ ಮಕ್ಕಳೇ ಬೆಂಗಳೂರು ಇಲ್ಲಿ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ಉಷ್ಣತೆ ಇದೆ ಮಕ್ಕಳೇ ಇಲ್ಲಿ ನೀವು ಸಂಖ್ಯಾ ರೇಖೆ ಮೇಲೆ ಗಮನಿಸಬೇಕು ಮಕ್ಕಳೇ ನೋಡಿ ಇದೆಲ್ಲ ದನ ಪೂರ್ಣಾಂಕಗಳು ಇದೆಲ್ಲ ಋಣ ಪೂರ್ಣಾಂಕಗಳು ಮಕ್ಕಳೇ ಪ್ರಶ್ನೆ ಬಿ ನೋಡಿ ಮಕ್ಕಳೇ ಇವುಗಳಲ್ಲಿ ಅತಿ ಹೆಚ್ಚು ಬಿಸಿಯಾದ ಮತ್ತು ಅತಿ ಹೆಚ್ಚು ತಂಪಾದ ಪ್ರದೇಶಗಳ ಉಷ್ಣತೆಯಲ್ಲಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿದ್ದಾರೆ ಮಕ್ಕಳೇ ಅತಿ ಬಿಸಿಯಾದ ಪ್ರದೇಶ ಬೆಂಗಳೂರು ಮಕ್ಕಳೇ ಇಪ್ಪತ್ತೆರಡು ಡಿಗ್ರಿ ಸೆಲ್ಶಿಯಸ್ ಅತಿ ತಂಪಾದ ಪ್ರದೇಶ ರಾಹುಲ್ ಸ್ಪಿಟಿ ಇದು ಮೈನಸ್ ಎಂಟು ಡಿಗ್ರಿ ಸೆಲ್ಶಿಯಸ್ ಇದೆ ಮಕ್ಕಳೇ ಹಾಗಾದ್ರೆ ಈ ಎರಡೂ ಪ್ರದೇಶಗಳ ವ್ಯತ್ಯಾಸವನ್ನ ನೋಡಿ ಮಕ್ಕಳೇ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ಮೈನಸ್ ವ್ಯತ್ಯಾಸ ಅಂದಾಗ ನಾವು ಕಳೀಬೇಕಲ್ವಾ ಮಕ್ಕಳೇ ಮೈನಸ್ ಮೈನಸ್ ಎಂಟು ಡಿಗ್ರಿ ಸೆಲ್ಶಿಯಸ್ ಇದನ್ನ ಯಾವ ರೀತಿ ಮಾಡಬೇಕು ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲಿ ನೀವು ಕೆಲವು ನಿಯಮಗಳನ್ನು ಗಮನಿಸಬೇಕು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮಕ್ಕಳೇ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮಕ್ಕಳೇ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಈ ನಿಯಮಗಳನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನೀವು ಸುಲಭವಾಗಿ ಲೆಕ್ಕಗಳನ್ನ ಮಾಡಬಹುದು ಮಕ್ಕಳೇ ಅದೇ ರೀತಿ ನೋಡಿ ಮಕ್ಕಳೇ ಎರಡೂ ಪ್ರದೇಶಗಳ ವ್ಯತ್ಯಾಸ ವ್ಯತ್ಯಾಸ ಅಂದ್ರೆ ನಾವು ಕಳೀಬೇಕಲ್ವಾ ಮಕ್ಕಳೇ ಇಪ್ಪತ್ತೆರಡು ಡಿಗ್ರಿ ಸೆಲ್ಶಿಯಸ್ ಮೈನಸ್ ಮೈನಸ್ ಎಂಟು ಡಿಗ್ರಿ ಸೆಲ್ಶಿಯಸ್ ಆಗ ಏನ್ ಮಾಡ್ಬೇಕು ಮಕ್ಕಳೇ ಇಪ್ಪತ್ತೆರಡು ಡಿಗ್ರಿ ಸೆಲ್ಶಿಯಸ್ ಇಂಟು ಮೈನಸ್ ಏನಾಗುತ್ತೆ ಇಲ್ಲಿ ಹೇಳಿದ್ನಲ್ವಾ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಹಾಗಾಗಿ ಇಲ್ಲಿ ಪ್ಲಸ್ ಬರುತ್ತೆ ಮಕ್ಕಳೇ ಪ್ಲಸ್ ಎಂಟು ಡಿಗ್ರಿ ಸೆಲ್ಶಿಯಸ್ ಇಪ್ಪತ್ತೆರಡಕ್ಕೆ ಪ್ಲಸ್ ಎಂಟನ್ನು ಕೂಡಿಸಿ ಮಕ್ಕಳೇ ಮೂವತ್ತಾಗುತ್ತೆ ಅಲ್ವಾ ಹಾಗಾಗಿ ಮೂವತ್ತು ಡಿಗ್ರಿ ಸೆಲ್ಶಿಯಸ್ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರ ಸಿಲೆಕ್ಕವನ ಗಮನಿಸಿ ಮಕ್ಕಳೇ ರಾಹುಲ್ ಸ್ಪಿಟಿ ಮತ್ತು ಶ್ರೀನಗರ ಈ ಎರಡೂ ಪ್ರದೇಶಗಳ ಉಷ್ಣತೆಯಲ್ಲಿನ ವ್ಯತ್ಯಾಸ ಎಷ್ಟು ಅಂತ ಕೇಳಿದಾರೆ ಮಕ್ಕಳೇ ನೋಡಿ ಮಕ್ಕಳೇ ರಾಹುಲ್ ಸ್ಪಿಟಿಯ ಉಷ್ಣತೆ ಎಷ್ಟಿದೆ ಮಕ್ಕಳೇ ಮೈನಸ್ ಎಂಟು ಡಿಗ್ರಿ ಸೆಲ್ಶಿಯಸ್ ಶ್ರೀನಗರದ ಉಷ್ಣತೆ ಎಷ್ಟಿದೆ ಮಕ್ಕಳೇ ಮೈನಸ್ ಎರಡು ಡಿಗ್ರಿ ಸೆಲ್ಶಿಯಸ್ ಇಲ್ಲಿ ವ್ಯತ್ಯಾಸ ಕೇಳಿರೋದ್ರಿಂದ ನಾವು ಈ ಸಂಖ್ಯೆಯಲ್ಲಿ ಈ ಸಂಖ್ಯೆಯನ್ನ ಕಳೀತೀವಿ ಮಕ್ಕಳೇ ಮೈನಸ್ ಎಂಟು ಡಿಗ್ರಿ ಸೆಲ್ಶಿಯಸ್ ಮೈನಸ್ ಮೈನಸ್ ಎರಡು ಡಿಗ್ರಿ ಸೆಲ್ಶಿಯಸ್ ನಂತರ ನೋಡಿ ಮಕ್ಕಳೇ ಮೈನಸ್ ಎಂಟು ಡಿಗ್ರಿ ಸೆಲ್ಶಿಯಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಪ್ಲಸ್ ಎರಡು ಡಿಗ್ರಿ ಸೆಲ್ಶಿಯಸ್ ಇಲ್ಲಿ ಗಮನಿಸಿ ಮಕ್ಕಳೇ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಎಂಟು ಡಿಗ್ರಿನಲ್ಲಿ ಎರಡು ಡಿಗ್ರಿಯನ್ನ ಇರಿ ಮಕ್ಕಳೇ ಕಳೆದಾಗ ಎಷ್ಟು ಬರುತ್ತೆ ಆರು ಬರುತ್ತೆ ಮಕ್ಕಳೇ ಆರು ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ಮೈನಸ್ ಅಂತ ಹಾಕ್ಬೇಕು ಮಕ್ಕಳೇ ಯಾಕೆ ಅಂತಂದ್ರೆ ಒಂದ್ ದೊಡ್ಡ ಪೂರ್ಣಾಂಕದ ಚಿಹ್ನೆಯನ್ನ ನಾವು ಬರಿಬೇಕಾಗುತ್ತೆ ಇಲ್ಲಿ ದೊಡ್ಡ ಪೂರ್ಣಾಂಕದ ಚಿಹ್ನೆ ಯಾವ್ದು ಇದೆ ಮಕ್ಕಳೇ ಮೈನಸ್ ಇದೆ ದೊಡ್ಡ ಪೂರ್ಣಾಂಕ ಯಾವುದು ಇಲ್ಲಿ ಎಂಟ್ ಇದೆ ಅಲ್ವಾ ಇದು ದೊಡ್ಡ ಪೂರ್ಣಾಂಕ ಹಾಗಾಗಿ ಇದರ ಚಿಹ್ನೆ ಯಾವುದು ಮೈನಸ್ ಇದೆ ಹಾಗಾಗಿ ಮೈನಸ್ ಅನ್ನ ಬರಿಬೇಕು ಮಕ್ಕಳೇ ನಂತರ ಪ್ರಶ್ನೆ ಡಿ ಅನ್ನ ಗಮನಿಸಿ ಮಕ್ಕಳೇ ಶ್ರೀನಗರ ಮತ್ತು ಶಿಮ್ಲಾ ಈ ಎರಡೂ ಪ್ರದೇಶಗಳ ಒಟ್ಟಾರೆ ಉಷ್ಣತೆಯು ಶಿಮ್ಲಾದ ಉಷ್ಣತೆಗಿಂತ ಕಡಿಮೆ ಎಂದು ಹೇಳಬಹುದೇ ಅದರಂತೆಯೇ ಈ ಉಷ್ಣತೆಯು ಶ್ರೀನಗರದ ಉಷ್ಣತೆಗಿಂತಲೂ ಕಡಿಮೆಯೇ ಅಂತ ಪ್ರಶ್ನೆ ಕೇಳಿದಾರೆ ಮಕ್ಕಳೇ ಇಲ್ಲಿ ಯಾವುದು ಯಾವ್ದಕ್ಕಿಂತ ಕಡಿಮೆ ಹೆಚ್ಚು ಅಂತ ಅಂದಾಗ ನಾವು ಇಲ್ಲಿ ವ್ಯತ್ಯಾಸವನ್ನ ಗುರುತಿಸ್ತೀವಲ್ವ ಮಕ್ಕಳೇ ನೋಡಿ ಶ್ರೀನಗರದ ಉಷ್ಣತೆ ಮೈನಸ್ ಎರಡು ಡಿಗ್ರಿ ಸೆಲ್ಸಿಯಸ್ ಶಿಮ್ಲಾದ ಉಷ್ಣತೆ ಪ್ಲಸ್ ಐದು ಡಿಗ್ರಿ ಸೆಲ್ಸಿಯಸ್ ನೋಡಿ ಮಕ್ಕಳೇ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಹಾಗಾಗಿ ಮೈನಸ್ ಎರಡರಲ್ಲಿ ನಾವು ಸಂಖ್ಯೆ ಐದನ್ನ ಕಳಿಬೇಕು ಮಕ್ಕಳೇ ಆಗ ಮೈನಸ್ ಎರಡರಲ್ಲಿ ಐದನ್ನು ಕಳೆದ್ರೆ ಪ್ಲಸ್ ಮೂರು ಆಗುತ್ತೆ ಮಕ್ಕಳೇ ಚಿಹ್ನೆ ಯಾವುದಿದೆ ಮಕ್ಕಳೇ ಪ್ಲಸ್ ಇದೆ ಯಾಕೆ ಅಂತಂದ್ರೆ ಇಲ್ಲಿ ದೊಡ್ಡ ಪೂರ್ಣಾಂಕದ ಚಿಹ್ನೆ ಯಾವುದಿದೆ ಮಕ್ಕಳೇ ಪ್ಲಸ್ ಇದೆ ಹಾಗಾಗಿ ಇಲ್ಲಿ ಪ್ಲಸ್ ಮೂರು ಡಿಗ್ರಿ ಸೆಲ್ಸಿಯಸ್ ಬರುತ್ತೆ ಮಕ್ಕಳೇ ಹಾಗಾದ್ರೆ ಎರಡನ್ನು ನಾವು ಗಮನಿಸಿದಾಗ ಏನು ಗೊತ್ತಾಗುತ್ತೆ ಶಿಮ್ಲಾದ ಉಷ್ಣತೆಗಿಂತ ಕಡಿಮೆ ಇದೆ ಶ್ರೀನಗರದ ಉಷ್ಣತೆಗಿಂತ ಹೆಚ್ಚಿಗೆ ಇದೆ ಮಕ್ಕಳೇ ತರ ಪ್ರಶ್ನೆ ಎರಡನ್ನ ಗಮನಿಸಿ ಮಕ್ಕಳೇ ಒಂದು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸರಿಯಾದ ಉತ್ತರಗಳಿಗೆ ಧನಾತ್ಮಕ ಅಂಕಗಳನ್ನು ಮತ್ತು ತಪ್ಪಾದ ಉತ್ತರಗಳಿಗೆ ಋಣಾತ್ಮಕ ಅಂಕಗಳನ್ನು ನೀಡಲಾಗುತ್ತದೆ ಜಾಟ್ ಅನುಕ್ರಮವಾಗಿ ಐದು ಸುತ್ತುಗಳಲ್ಲಿ ಪಡೆದ ಅಂಕಗಳು ಇಪ್ಪತ್ತೈದು ಮೈನಸ್ ಐದು ಮೈನಸ್ ಹತ್ತು ಹದಿನೈದು ಮತ್ತು ಹತ್ತು ಆದರೆ ಅವನ ಅಂತಿಮ ಅಂಕ ಎಷ್ಟು ಅಂತ ಪ್ರಶ್ನೆ ಕೇಳಿದರು ಮಕ್ಕಳೇ ನೋಡಿ ಮಕ್ಳೆ ಜಾಕ್ ಪಡೆದ ಒಟ್ಟು ಅಂಕಗಳು ಎಷ್ಟು ಅಂತ ನೀವು ಕೂಡಿಸ್ಬೇಕು ಮಕ್ಳೆ ಒಟ್ಟು ಅಂಕಗಳು ಅಂದಾಗ ನಾವು ಕೂಡಿಸ್ತೀವಲ್ವಾ ಮಕ್ಕಳೇ ನೋಡಿ ಇಪ್ಪತ್ತೈದು ಮೈನಸ್ ಐದು ಪ್ಲಸ್ ಮೈನಸ್ ಹತ್ತು ಪ್ಲಸ್ ಹದಿನೈದು ಪ್ಲಸ್ ಹತ್ತು ಮಕ್ಕಳೇ ಇಪ್ಪತ್ತೈದು ಇಲ್ಲಿ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮಕ್ಕಳೇ ಮೈನಸ್ ಆಗುತ್ತೆ ಸೊ ಮೈನಸ್ ಐದು ಇಲ್ಲಿ ನೋಡಿ ಮಕ್ಳೆ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮಕ್ಕಳೇ ಮೈನಸ್ ಆಗುತ್ತೆ ಸೊ ಮೈನಸ್ ಹತ್ತು ಪ್ಲಸ್ ಹದಿನೈದು ಪ್ಲಸ್ ಹತ್ತು ಇವಾಗ ದನ ಪೂರ್ಣಾಂಕಗಳು ಯಾವ್ಯಾವ ಒಂದು ಕೂಡಿ ಮಕ್ಕಳೇ ನೋಡಿ ಇಪ್ಪತ್ತೈದು ಪ್ಲಸ್ ಹದಿನೈದು ಪ್ಲಸ್ ಹತ್ತು ಈ ಮೂರನ್ನು ಕೂಡಿದಾಗ ಒಟ್ಟು ಅಂಕ ಎಷ್ಟಾಗುತ್ತೆ ಮಕ್ಕಳೇ ಐವತ್ತಾಗುತ್ತೆ ನಂತರ ನೋಡಿ ಮಕ್ಕಳೇ ಇಲ್ಲಿ ಋಣ ಪೂರ್ಣಾಂಕಗಳು ಯಾವ್ಯಾವ ಇದಾವೆ ನೋಡಿ ಮಕ್ಕಳೇ ಮೈನಸ್ ಐದು ಮೈನಸ್ ಹತ್ತಿದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಐದು ಪ್ಲಸ್ ಹತ್ತು ಎಷ್ಟಾಗುತ್ತೆ ಹದಿನೈದು ಆಗುತ್ತೆ ಮಕ್ಕಳೇ ನೋಡಿ ಐವತ್ತು ಮೈನಸ್ ಹದಿನೈದು ಐವತ್ತರಲ್ಲಿ ಹದಿನೈದನ್ನ ಕಳೆದರೆ ಮೂವತ್ತೈದು ಮಕ್ಕಳೇ ಈ ರೀತಿ ಮಾಡಬೇಕು ಮಕ್ಕಳೇ ನಂತರ ಮೂರನೇ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಶ್ರೀನಗರದಲ್ಲಿ ಸೋಮವಾರ ಉಷ್ಣತೆಯು ಮೈನಸ್ ಐದು ಡಿಗ್ರಿ ಸೆಲ್ಶಿಯಸ್ ಇದ್ದು ಮಂಗಳವಾರ ಎರಡು ಡಿಗ್ರಿ ಸೆಲ್ಸಿಯಸ್ನಷ್ಟು ಇಳಿಕೆಯಾಯಿತು ಹಾಗಾದರೆ ಮಂಗಳವಾರ ಶ್ರೀನಗರದಲ್ಲಿದ್ದ ಉಷ್ಣತೆ ಎಷ್ಟು ಬುಧವಾರದಂದು ಈ ಉಷ್ಣತೆಯು ನಾಲ್ಕು ಡಿಗ್ರಿ ಸೆಲ್ಶಿಯಸ್ನಷ್ಟು ಏರಿಕೆಯಾಯಿತು ಹಾಗಾದರೆ ಬುಧವಾರದ ಉಷ್ಣತೆ ಎಷ್ಟು ಅಂತ ಪ್ರಶ್ನೆ ಕೇಳಿದ್ದಾರೆ ಮಕ್ಕಳೇ ಈ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಮಕ್ಕಳೇ ನೋಡಿ ಸೋಮವಾರ ಶ್ರೀನಗರದಲ್ಲಿನ ಉಷ್ಣತೆ ಎಷ್ಟು ಮಕ್ಕಳೇ ಮೈನಸ್ ಐದು ಡಿಗ್ರಿ ಸೆಲ್ಶಿಯಸ್ ಮಂಗಳವಾರ ಶ್ರೀನಗರದಲ್ಲಿನ ಉಷ್ಣತೆಯನ್ನ ನೀವು ಕಂಡುಹಿಡೀಬೇಕು ಮಕ್ಕಳೇ ಅಲ್ವಾ ನೋಡಿ ಮಂಗಳವಾರ ಎರಡು ಡಿಗ್ರಿ ಸೆಲ್ಶಿಯಸ್ ನಷ್ಟು ಉಷ್ಣತೆ ಇಳಿಕೆಯಾಗುತ್ತೆ ಮಕ್ಕಳೇ ಹಾಗಾದ್ರೆ ನೋಡಿ ಮೈನಸ್ ಐದು ಡಿಗ್ರಿ ಸೆಲ್ಶಿಯಸ್ ಮೈನಸ್ ಎರಡು ಡಿಗ್ರಿ ಸೆಲ್ಶಿಯಸ್ ಯಾಕೆಂದ್ರೆ ಸೋಮವಾರ ಐದು ಡಿಗ್ರಿ ಸೆಲ್ಶಿಯಸ್ ನಷ್ಟು ಉಷ್ಣತೆ ಇದ್ದದ್ದು ಮಂಗಳವಾರ ಎರಡು ಡಿಗ್ರಿ ಸೆಲ್ಶಿಯಸ್ ನಷ್ಟು ಉಷ್ಣತೆ ಇಳಿಕೆಯಾಗುತ್ತೆ ಮಕ್ಕಳೇ ಹಾಗಾದ್ರೆ ನೋಡಿ ಮಕ್ಕಳೇ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಐದಕ್ಕೆ ಎರಡನ್ನು ಕುಡಿದ್ರೆ ಏಳು ಮಕ್ಕಳೇ ಪೂರ್ಣಾಂಕದ ಚಿಹ್ನೆ ಯಾವುದು ಮಕ್ಕಳೇ ಮೈನಸ್ ಇದೆ ಅಲ್ವಾ ಇಲ್ಲಿ ಹಾಗಾಗಿ ಮೈನಸ್ ಏಳು ಡಿಗ್ರಿ ಸೆಲ್ಶಿಯಸ್ ನೋಡಿ ಮಕ್ಕಳೇ ಬುಧವಾರ ಏರಿಕೆಯಾದ ಉಷ್ಣತೆ ಎಷ್ಟು ಮಕ್ಕಳೇ ಬುಧವಾರ ನಾಲ್ಕು ಡಿಗ್ರಿ ಸೆಲ್ಶಿಯಸ್ನಷ್ಟು ಉಷ್ಣತೆ ಏರಿಕೆಯಾಗುತ್ತೆ ಮಂಗಳವಾರ ಮೈನಸ್ ಏಳು ಡಿಗ್ರಿ ಸೆಲ್ಶಿಯಸ್ ಇರುತ್ತೆ ಅಲ್ವಾ ಮಕ್ಕಳೇ ಬುಧವಾರ ನಾಲ್ಕು ಡಿಗ್ರಿ ಸೆಲ್ಶಿಯಸ್ನಷ್ಟು ಉಷ್ಣತೆ ಹೆಚ್ಚಿಗೆ ಆಗುತ್ತೆ ಹಾಗಾಗಿ ನೀವು ಬುಧವಾರದ ಉಷ್ಣತೆಯನ್ನ ಕಂಡುಹಿಡಿಬೇಕು ಮಕ್ಕಳೇ ನೋಡಿ ಮೈನಸ್ ಏಳು ಡಿಗ್ರಿ ಸೆಲ್ಸಿಯಸ್ನಲ್ಲಿ ನೀವು ಮೈನಸ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ನ ಕಳೀಬೇಕು ಮಕ್ಕಳೇ ನೋಡಿ ಮಕ್ಕಳೇ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಅಲ್ವಾ ಮಕ್ಕಳೇ ಹಾಗಾಗಿ ಏಳರಲ್ಲಿ ನಾಲ್ಕನ ಕಳೆದ್ರೆ ಮೂರು ಮಕ್ಕಳೇ ನೋಡಿ ಮಕ್ಕಳೇ ಇಲ್ಲಿ ದೊಡ್ಡ ಪೂರ್ಣಾಂಕದ ಚಿಹ್ನೆ ಯಾವುದು ಮಕ್ಕಳೇ ದೊಡ್ಡ ಪೂರ್ಣಾಂಕದ ಚಿಹ್ನೆ ಏಳಿದೆ ಹಾಗಾಗಿ ಮೈನಸ್ ಮೂರು ಡಿಗ್ರಿ ಸೆಲ್ಸಿಯಸ್ ನಂತರ ನಾಲ್ಕನೇ ಲೆಕ್ಕವನ್ನ ಗಮನಿಸಿ ಮಕ್ಕಳೇ ವಿಮಾನ ಒಂದು ಸಮುದ್ರ ಮಟ್ಟದಿಂದ ಐದು ಸಾವಿರ ಮೀಟರ್ ಎತ್ತರದಲ್ಲಿ ಹಾರಾಡುತ್ತಿದೆ ಒಂದು ನಿರ್ದಿಷ್ಟ ಹಂತದಲ್ಲಿ ಸಮುದ್ರ ಮಟ್ಟದಿಂದ ಒಂದು ಸಾವಿರದ ಎರಡು ನೂರು ಮೀಟರ್ ಆಳದಲ್ಲಿ ತೇಲುತ್ತಿರುವ ಸಬ್ ಮರೀನ್ ಮೇಲ್ಗಡೆಗೆ ಸರಿಯಾಗಿ ವಿಮಾನವು ಹಾರುತ್ತದೆ ಅವುಗಳ ನಡುವಿನ ಲಂಬ ದೂರ ಎಷ್ಟು ಅಂತ ಪ್ರಶ್ನೆ ಕೇಳಿದಾರೆ ಮಕ್ಕಳೇ ನೋಡಿ ಮಕ್ಕಳೇ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ನೋಡಿ ಸಮುದ್ರ ಮಟ್ಟದಿಂದ ಎತ್ತರದಲ್ಲಿ ಐದು ಸಾವಿರ ಮೀಟರ್ ಎತ್ತರದಲ್ಲಿ ವಿಮಾನ ಇದೆ ನಂತರ ಸಮುದ್ರ ಮಟ್ಟದಿಂದ ಆಳದಲ್ಲಿ ಒಂದು ಸಾವಿರದ ಎರಡು ನೂರು ಮೀಟರ್ ಆಳದಲ್ಲಿ ಸಬ್ಮರೀನ್ ಇದೆ ಮಕ್ಕಳೇ ಇದು ಎರಡರ ದೂರವನ್ನ ಕಂಡುಹಿಡಿಯಬೇಕು ಮಕ್ಕಳೇ ಸಮುದ್ರ ಮಟ್ಟದಿಂದ ಮೇಲ್ಗಡೆ ಐದು ಸಾವಿರ ಸಮುದ್ರ ಮಟ್ಟದಿಂದ ಕೆಳಗಡೆ ಒಂದು ಸಾವಿರದ ಎರಡು ನೂರು ಇವುಗಳ ನಡುವಿನ ಲಂಬ ದೂರವನ್ನ ಕಂಡುಹಿಡಬೇಕು ಮಕ್ಕಳೇ ಅಂದ್ರೆ ಎರಡನ್ನು ಕೂಡಬೇಕು ಮಕ್ಕಳೇ ನೋಡಿ ವಿಮಾನವು ಸಮುದ್ರ ಮಟ್ಟದಿಂದ ಇರುವ ಎತ್ತರ ಐದು ಸಾವಿರ ಮೀಟರ್ ಸಬ್ಮರೀನ್ ಸಮುದ್ರ ಮಟ್ಟದಿಂದ ಕೆಳಗೆ ಇರುವ ದೂರ ಒಂದು ಸಾವಿರದ ಎರಡು ನೂರು ಮೀಟರ್ ಹಾಗಾದ್ರೆ ವಿಮಾನ ಮತ್ತು ಸಬಮರಿ ದೂರ ಎಷ್ಟು ಮಕ್ಕಳೇ ಇದೆರಡನ್ನು ಕೂಡಿಸಿ ಮಕ್ಕಳೇ ಆರು ಸಾವಿರದ ಎರಡು ನೂರು ಮೀಟರ್ ನಂತರ ನೋಡಿ ಮಕ್ಕಳೇ ಐದನೇ ಲೆಕ್ಕವನ್ನ ಗಮನಿಸಿ ಮೋಹನ್ ತನ್ನ ಬ್ಯಾಂಕ್ ಖಾತೆಯಲ್ಲಿ ಎರಡು ಸಾವಿರ ರು ಠೇವಣಿ ಇರಿಸಿ ಮರುದಿನ ಒಂದು ಸಾವಿರದ ಆರುನೂರ ನಲವತ್ತೆರಡು ರೂಪಾಯಿಯನ್ನ ಹಿಂತೆಗೆದುಕೊಳ್ತಾನೆ ಮಕ್ಕಳೇ ಖಾತೆಯಿಂದ ಹಿಂತೆಗೆದುಕೊಂಡ ಹಣವನ್ನು ಋಣ ಪೂರ್ಣಾಂಕದಿಂದ ಗುರುತಿಸಿದರೆ ಖಾತೆಯಲ್ಲಿ ಠೇವಣಿ ಇರಿಸಿದ ಹಣವನ್ನು ಹೇಗೆ ಗುರುತಿಸುವಿರಿ ಹಣವನ್ನು ಹಿಂತೆಗೆದುಕೊಂಡ ನಂತರ ಮೋಹನನ ಖಾತೆಯಲ್ಲಿನ ಬಾಕಿ ಹಣವನ್ನು ಕಂಡು ಹಿಡಿಯಿರಿ ಅಂತ ಪ್ರಶ್ನೆ ಕೇಳಿದಾರ ಮಕ್ಳೆ ನೋಡಿ ಮಕ್ಕಳೇ ಮೋಹನ್ ಠೇವಣಿ ಇರಿಸಿದ ಹಣ ಎಷ್ಟು ಮಕ್ಳೆ ಎರಡು ಸಾವಿರ ರೂಪಾಯಿ ಮರುದಿನ ಹಿಂಪಡೆದ ಹಣ ಎಷ್ಟು ಮಕ್ಳೆ ಒಂದು ಸಾವಿರದ ಆರುನೂರ ನಲವತ್ತೆರಡು ರೂಪಾಯಿ ಹಾಗಾದ್ರೆ ಬ್ಯಾಂಕ್ ಖಾತೆಯಲ್ಲಿ ಉಳಿಯುವ ಹಣ ಎಷ್ಟು ಅಂತ ನೀವು ಕಂಡುಹಿಡಿಬೇಕು ಮಕ್ಕಳೇ ಮಕ್ಳೆ ನೋಡಿ ಎರಡು ಸಾವಿರದಲ್ಲಿ ಒಂದು ಸಾವಿರದ ಆರುನೂರ ನಲ್ವತ್ತೆರಡನ ಕಳೆಯಿರಿ ಮಕ್ಳೆ ಮುನ್ನೂರ ಐವತ್ತೆಂಟು ಬರುತ್ತೆ ಮಕ್ಕಳೇ ಹಾಗಾದ್ರೆ ಬ್ಯಾಂಕ್ ಖಾತೆಯಲ್ಲಿ ಉಳಿಯುವ ಹಣ ಎಷ್ಟು ಮಕ್ಕಳೇ ನಂತರ ಪ್ರಶ್ನೆ ರುಶ್ನೆ ಗಮನಿಸಿ ಮಕ್ಕಳೇ ರೀಟಾ ಇಪ್ಪತ್ತು ಕಿಲೋಮೀಟರ್ ದೂರವನ್ನು ಎ ಬಿಂದುವಿನಿಂದ ಬಿ ಬಿಂದುವಿಗೆ ಪೂರ್ವ ದಿಕ್ಕಿನಲ್ಲಿ ಕ್ರಮಿಸುತ್ತಾಳೆ ಅವಳು ಬಿ ಬಿಂದುವಿನಿಂದ ಪಶ್ಚಿಮಕ್ಕೆ ಮೂವತ್ತು ಕಿಲೋಮೀಟರ್ ದೂರವನ್ನು ಅದೇ ರಸ್ತೆಯಲ್ಲಿ ಕ್ರಮಿಸುತ್ತಾಳೆ ಪೂರ್ವಕ್ಕೆ ಇರುವ ದೂರವನ್ನು ಧನ ಪೂರ್ಣಾಂಕದಿಂದ ಸೂಚಿಸಿದರೆ ಪಶ್ಚಿಮಕ್ಕೆ ಕ್ರಮಿಸಿದ ದೂರವನ್ನು ಹೇಗೆ ಸೂಚಿಸುವಿರಿ ಎ ಬಿಂದುವಿನಿಂದ ಅವಳ ಅಂತಿಮ ಸ್ಥಾನವನ್ನು ಯಾವ ಪೂರ್ಣಾಂಕದಿಂದ ಸೂಚಿಸುವಿರಿ ಅಂತ ಪ್ರಶ್ನೆ ಇದೆ ಮಕ್ಕಳೇ ಈ ರೇಖೆಯನ್ನು ಗಮನಿಸಿ ಮಕ್ಕಳೇ ರೀಟಾ ಇಪ್ಪತ್ತು ಕಿಲೋಮೀಟರ್ ದೂರವನ್ನು ಎ ಬಿಂದುವಿನಿಂದ ಬಿ ಬಿಂದುವಿಗೆ ಪೂರ್ವ ದಿಕ್ಕಿನಲ್ಲಿ ಕ್ರಮಿಸುತ್ತಾಳೆ ಇಲ್ಲಿ ಎಷ್ಟು ಕಿಲೋಮೀಟರ್ ಮಕ್ಕಳೇ ಇಪ್ಪತ್ತು ಕಿಲೋಮೀಟರ್ ಅವಳು ಬಿ ಬಿಂದುವಿನಿಂದ ಪಶ್ಚಿಮಕ್ಕೆ ಮೂವತ್ತು ಕಿಲೋಮೀಟರ್ ದೂರ ಅಂತ ಕೊಟ್ಟಿದ್ದಾರೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಇಪ್ಪತ್ತು ಕಿಲೋಮೀಟರ್ ಇಲ್ಲಿಂದ ಇಲ್ಲಿಗೆ ಹತ್ತು ಕಿಲೋಮೀಟರ್ ಅಲ್ವಾ ಇದೆ ಕೂಡಿಸಿದಾಗ ಎಷ್ಟಾಗುತ್ತೆ ಮೂವತ್ತು ಕಿಲೋಮೀಟರ್ ಆಗುತ್ತೆ ಮಕ್ಕಳೇ ಹೌದಲ್ವಾ ಪೂರ್ವಕ್ಕೆ ಇರುವ ದೂರವನ್ನು ಧನ ಪೂರ್ಣಾಂಕದಿಂದ ಸೂಚಿಸಿದರೆ ಪಶ್ಚಿಮಕ್ಕೆ ಕ್ರಮಿಸಿದ ದೂರವನ್ನು ಹೇಗೆ ಸೂಚಿಸುವಿರಿ ಅಂತ ಪ್ರಶ್ನೆ ಇದೆ ಮಕ್ಕಳೇ ಪೂರ್ವಕ್ಕೆ ದನ ಆಗುತ್ತೆ ಮಕ್ಕಳೇ ನಂತರ ಪಶ್ಚಿಮಕ್ಕೆ ಹೋದಾಗ ಋಣ ಪೂರ್ಣಾಂಕ ಆಗುತ್ತೆ ನಿಮಗೆ ಗೊತ್ತಿದೆ ಅಲ್ವಾ ಮಕ್ಕಳೇ ಹಾಗಾದ್ರೆ ಅವಳು ಪೂರ್ವದಿಂದ ಪಶ್ಚಿಮಕ್ಕೆ ಚಲಿಸಿದಂತಹ ದೂರ ಎಷ್ಟು ಮಕ್ಕಳೇ ಮೂವತ್ತು ಕಿಲೋಮೀಟರ್ ಇಪ್ಪತ್ತು ಪ್ಲಸ್ ಹತ್ತು ಮೂವತ್ತು ಕಿಲೋಮೀಟರ್ ಅಲ್ವಾ ಮಕ್ಕಳೇ ಹಾಗಾದ್ರೆ ಇಲ್ಲಿ ಪ್ರಶ್ನೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಎ ಬಿಂದುವಿನಿಂದ ಅವಳ ಅಂತಿಮ ಸ್ಥಾನವನ್ನು ಯಾವ ಪೂರ್ಣಾಂಕದಿಂದ ಸೂಚಿಸುವಿರಿ ಎ ಬಿಂದುವಿನಿಂದ ಬಿ ಬಿಂದುವಿಗೆ ಇರುವ ದೂರ ಎಷ್ಟು ಮಕ್ಕಳೇ ಇಪ್ಪತ್ತು ಕಿಲೋಮೀಟರ್ ಬಿ ಬಿಂದುವಿನಿಂದ ಪಶ್ಚಿಮಕ್ಕೆ ಸಾಗಿದ ದೂರ ಮೂವತ್ತು ಕಿಲೋಮೀಟರ್ ಹಾಗಾದ್ರೆ ರೀಟಾ ಕ್ರಮಿಸಿದ ದೂರ ಎಷ್ಟು ಮಕ್ಕಳೇ ಇಪ್ಪತ್ತರಲ್ಲಿ ಮೈನಸ್ ಮೂವತ್ತನ್ನ ಮಾಡಬೇಕು ಮಕ್ಕಳೇ ಪ್ಲಸ್ ಇಪ್ಪತ್ತರಲ್ಲಿ ಮೈನಸ್ ಮೂವತ್ತನ್ನು ಕಳೆದಾಗ ಮೈನಸ್ ಹತ್ತು ಬರುತ್ತೆ ಮಕ್ಕಳೇ ದೊಡ್ಡ ಪೂರ್ಣಾಂಕದ ಚಿಹ್ನೆ ಯಾವುದು ಮಕ್ಕಳೇ ಮೈನಸ್ ಅಲ್ವಾ ಹಾಗಾಗಿ ಮೈನಸ್ ಹತ್ತು ಕಿಲೋಮೀಟರ್ ನಂತರ ನೋಡಿ ಮಕ್ಕಳೇ ಏಳನೇ ಲೆಕ್ಕ ಮಾಯಾ ಚೌಕದಲ್ಲಿ ಪ್ರತಿ ಅಡ್ಡ ಸಾಲು ಕಂಬ ಸಾಲು ಮತ್ತು ಕರ್ಣ ಒಂದೇ ಮೊತ್ತವನ್ನು ಹೊಂದಿರುತ್ತದೆ ಇಲ್ಲಿ ನೀಡಿರುವ ಒಂದು ಮತ್ತು ಎರಡರಲ್ಲಿ ಮಾಯಾ ಚೌಕ ಯಾವುದೆಂದು ಪರೀಕ್ಷಿಸಿ ನೋಡಿ ಮಕ್ಕಳೇ ಪ್ರಶ್ನೆ ಏನು ಅಂದ್ರೆ ಯಾವ ಚೌಕವು ಮಾಯಾ ಚೌಕ ಆಗಿರುತ್ತೆ ಆ ಚೌಕದಲ್ಲಿ ಪ್ರತಿ ಅಡ್ಡ ಸಾಲು ಕಂಬ ಸಾಲು ಮತ್ತು ಕರ್ಣ ಈ ಎಲ್ಲವೂ ಸಹ ಒಂದೇ ಮೊತ್ತವನ್ನು ಹೊಂದಿರ್ತವೆ ಮಕ್ಕಳೇ ಅಡ್ಡ ಸಾಲು ಕಂಬ ಸಾಲು ಮತ್ತೆ ಕರ್ಣ ಇದೆ ಅಲ್ವಾ ಇವು ಒಂದೇ ಮೊತ್ತವನ್ನು ಹೊಂದಿರ್ತವಂತೆ ಮಕ್ಕಳೇ ಹಾಗಾದ್ರೆ ನೋಡೋಣ ನೋಡಿ ಚೌಕದ ಅಡ್ಡ ಸಾಲು ಅಡ್ಡ ಸಾಲು ಅಂದ್ರೆ ಇವು ಮಕ್ಕಳೇ ಅಡ್ಡ ಸಾಲು ನೋಡಿ ಈ ಸಂಖ್ಯೆಗಳನ್ನು ಬರೆದುಕೊಳ್ಳಿ ಮಕ್ಕಳೇ ಐದು ಪ್ಲಸ್ ಮೈನಸ್ ಒಂದು ಪ್ಲಸ್ ಮೈನಸ್ ನಾಲ್ಕು ನೋಡಿ ಮಕ್ಕಳೇ ಇದ್ ಹೇಗ್ ಮಾಡೋದು ಐದಕ್ಕೆ ಐದನ್ನು ಬರ್ತ್ಕೊಳ್ಳಿ ಮಕ್ಕಳೇ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮಕ್ಕಳೇ ಮೈನಸ್ ಒಂದು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮಕ್ಕಳೇ ಮೈನಸ್ ನಾಲ್ಕು ಸೊ ಇಲ್ಲಿ ಮೈನಸ್ ಇಲ್ಲಿ ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಆಗ ಏನ್ ಮಾಡಬೇಕು ಒಂದಕ್ಕೆ ನಾಲ್ಕನ್ನು ಕುಡಿದ್ರೆ ಐದಾಗುತ್ತೆ ಐದರಲ್ಲಿ ಐದನ ಕಳೆದ್ರೆ ಸೊನ್ನೆ ಮಕ್ಕಳೆ ನಂತರ ನೋಡಿ ನಂತರ ಮೈನಸ್ ಐದು ಪ್ಲಸ್ ಮೈನಸ್ ಎರಡು ಪ್ಲಸ್ ಏಳು ಇದನ್ನು ಸಹ ಯಾವ ರೀತಿ ಮಾಡ್ಬೇಕು ನೋಡಿ ಮಕ್ಕಳೇ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮಕ್ಕಳೇ ಅಂದ್ರೆ ಐದಕ್ಕೆ ಎರಡನ್ನು ಕುಡಿದ್ರೆ ಏಳಾಗುತ್ತೆ ಮಕ್ಕಳೇ ನೋಡಿ ಇಲ್ಲಿ ದೊಡ್ಡ ಪೂರ್ಣಾಂಕದ ಚಿಹ್ನೆ ಮೈನಸ್ ಇದೆ ಸೊ ಮೈನಸ್ ಏಳು ಪ್ಲಸ್ ಏಳು ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮಕ್ಕಳೇ ಏಳರಲ್ಲಿ ಏಳನ್ನ ಕಳೆದ್ರೆ ಸೊನ್ನೆ ನಂತರ ನೋಡಿ ಮಕ್ಕಳೇ ಸೊನ್ನೆ ಪ್ಲಸ್ ಮೂರು ಪ್ಲಸ್ ಮೈನಸ್ ಮೂರು ಇದನ್ನ ಯಾವ ರೀತಿ ಮಾಡ್ಬೇಕು ನೋಡಿ ಮಕ್ಕಳೇ ಸೊನ್ನೆಗೆ ಮೂರನ್ನು ಕುಡಿದ್ರೆ ಮೂರೇ ಬರುತ್ತೆ ಮಕ್ಕಳೇ ಪ್ಲಸ್ ಇಂಟು ಮೈನಸ್ ಮೈನಸ್ ಮಕ್ಕಳೇ ಸೊ ಮೈನಸ್ ಮೂರು ಮೂರಲ್ಲಿ ಮೂರನ್ನ ಕಳೆದ್ರೆ ಸೊನ್ನೆ ನಂತರ ಚೌಕದ ಕಂಬ ಸಾಲುಗಳನ್ನ ಗಮನಿಸಿ ಮಕ್ಕಳೇ ಕಂಬ ಸಾಲು ಅಂದ್ರೆ ಇವು ಮಕ್ಕಳೇ ನೋಡಿ ಐದು ಪ್ಲಸ್ ಮೈನಸ್ ಐದು ಪ್ಲಸ್ ಜೀರೋ ಪ್ಲಸ್ ಇದೆ ಇಲ್ಲಿ ಮೈನಸ್ ಐದು ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಐದರಲ್ಲಿ ಐದನ್ನ ಕಳೆದ್ರೆ ಸೊನ್ನೆ ನಂತರ ಇಲ್ಲಿ ನೋಡಿ ಒಂದು ಮೈನಸ್ ಒಂದು ಪ್ಲಸ್ ಮೈನಸ್ ಎರಡು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಒಂದಕ್ಕೆ ಎರಡನ್ನು ಕುಡಿದ್ರೆ ಮೈನಸ್ ಮೂರು ಪ್ಲಸ್ ಮೂರು ಮೈನಸ್ ಮೂರು ಪ್ಲಸ್ ಮೂರು ಎಷ್ಟಾಗುತ್ತೆ ಮಕ್ಕಳೇ ಸೊನ್ನೆ ಆಗುತ್ತೆ ನಂತರ ಮೈನಸ್ ನಾಲ್ಕು ಪ್ಲಸ್ ಏಳು ಮೈನಸ್ ಮೂರು ಅಂತ ಇದೆ ಮಕ್ಕಳೇ ನೋಡಿ ಮಕ್ಕಳೇ ಮೈನಸ್ ಇಂಟು ಪ್ಲಸ್ ಮೈನಸ್ ಮಕ್ಳೆ ಸೊ ಮೈನಸ್ ನಾಲ್ಕರಲ್ಲಿ ಮೈನಸ್ ಏಳನ್ನ ಮಾಡಬೇಕು ಆಗ ಪ್ಲಸ್ ಮೂರು ಬರುತ್ತೆ ಮಕ್ಕಳೇ ಮೈನಸ್ ಮೂರು ಮೂರಲ್ಲಿ ಮೂರನ್ನ ಕಳೆದ್ರೆ ಸೊನ್ನೆ ಮಕ್ಕಳೇ ನಂತರ ಕರ್ಣಗಳು ಕರ್ಣಗಳಂದ್ರೆ ಇವು ಮಕ್ಕಳೇ ಐದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಮೈನಸ್ ಎರಡು ಸೊನ್ನೆ ಐದು ಪ್ಲಸ್ ಮೈನಸ್ ಎರಡು ಪ್ಲಸ್ ಮೈನಸ್ ಮೂರು ಇದನ್ನ ಮಾಡಿ ಮಕ್ಕಳೇ ನೋಡಿ ಮಕ್ಳೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಇಲ್ಲಿ ನಂತರ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮಕ್ಕಳೇ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಮೈನಸ್ ಎರಡು ಮೈನಸ್ ಮೂರು ಕೂಡಿಸಿ ಮೈನಸ್ ಐದ ಆಗುತ್ತೆ ಮಕ್ಕಳೇ ಐದರಲ್ಲಿ ಐದನ ಕಳೆದ್ರೆ ಸೊನ್ನೆ ನಂತರದ ಸಾಲನ್ನು ಗಮನಿಸಿ ಮಕ್ಕಳೇ ಮೈನಸ್ ನಾಲ್ಕು ಪ್ಲಸ್ ಮೈನಸ್ ಎರಡು ಪ್ಲಸ್ ಜೀರೋ ಅಲ್ವಾ ನೋಡಿ ಮಕ್ಕಳೇ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮೈನಸ್ ನಾಲ್ಕು ಮೈನಸ್ ಎರಡು ಎಷ್ಟಾಗುತ್ತೆ ಮಕ್ಕಳೇ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಸೊ ನಾಲ್ಕಕ್ಕೆ ಎರಡನ್ನು ಕುಡಿದ್ರೆ ಆರ್ ಆಗುತ್ತೆ ಮಕ್ಕಳೇ ಎರಡನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ನೋಡಿ ಇಲ್ಲಿನ ಚೌಕದ ಅಡ್ಡ ಸಾಲನ್ನು ಗಮನಿಸಿ ಮಕ್ಕಳೇ ಅಡ್ಡ ಒಂದು ಮೈನಸ್ ಹತ್ತು ಸೊನ್ನೆ ನೋಡಿ ಮಕ್ಕಳೇ ಒಂದು ಪ್ಲಸ್ ಮೈನಸ್ ಹತ್ತು ಪ್ಲಸ್ ಸೊನ್ನೆ ಒಂದು ಮಕ್ಕಳೇ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮಕ್ಕಳೇ ಇಲ್ಲೂ ಸಹ ಹತ್ತು ಬರುತ್ತೆ ಮಕ್ಳೆ ಒಂದರಲ್ಲಿ ಹತ್ತನ ಕಳೆದ್ರೆ ಮೈನಸ್ ಒಂಬತ್ತು ನಂತರ ನೋಡಿ ಮಕ್ಕಳೇ ನಾ ಮೈನಸ್ ನಾಲ್ಕು ಮೈನಸ್ ಮೂರು ಮೈನಸ್ ಎರಡು ಮೈನಸ್ ನಾಲ್ಕ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮಕ್ಕಳೇ ಸೊ ಮೈನಸ್ ಮೂರ್ ಆಗುತ್ತೆ ಇಲ್ಲಿ ಮೈನಸ್ ನಾಲ್ಕಿದೆ ಮಕ್ಕಳೇ ನೋಡಿ ಮಕ್ಳೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಸೊ ನಾಲ್ಕು ಪ್ಲಸ್ ಮೂರು ಏಳು ಆಗುತ್ತೆ ಮಕ್ಕಳೇ ಮೈನಸ್ ಏಳು ನಂತರ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಸೊ ಮೈನಸ್ ಎರಡು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಏಳಕ್ಕೆ ಎರಡನ್ನು ಕುಡಿದ್ರೆ ಒಂಬತ್ತು ಮೈನಸ್ ಒಂಬತ್ತು ಇಲ್ಲಿ ನೋಡಿ ಮಕ್ಕಳೇ ಮೈನಸ್ ಆರು ನಾಲ್ಕು ಮೈನಸ್ ಏಳು ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮಕ್ಕಳೇ ಸೊ ಆರರಲ್ಲಿ ನಾಲ್ಕನ ಕಳೆದ್ರೆ ಮೈನಸ್ ಎರಡು ಮಕ್ಕಳೇ ನಂತರ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮಕ್ಕಳೇ ಸೊ ಮೈನಸ್ ಏಳು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಎರಡಕ್ಕೆ ಏಳನ್ನು ಕುಡಿದ್ರೆ ಒಂಬತ್ತು ಮೈನಸ್ ಒಂಬತ್ತು ದೊಡ್ಡ ಪೂರ್ಣಾಂಕದ ಚಿಹ್ನೆ ಮೈನಸ್ ಇದೆ ಮಕ್ಕಳೇ ಸೊ ಮೈನಸ್ ಒಂಬತ್ತು ನಂತರ ಚೌಕದ ಲಂಬ ಸಾಲು ಲಂಬ ಸಾಲನ್ನು ಗಮನಿಸಿ ಮಕ್ಕಳೇ ಲಂಬ ಸಾಲು ಅಂದರೆ ಈ ಸಾಲುಗಳು ಮಕ್ಕಳೇ ನೋಡಿ ಒಂದು ಮೈನಸ್ ನಾಲ್ಕು ಮೈನಸ್ ಆರು ನೋಡಿ ಮಕ್ಕಳೇ ಒಂದಿದೆ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮಕ್ಕಳೇ ಒಂದರಲ್ಲಿ ಮೈನಸ್ ನಾಲ್ಕನ್ನ ಮಾಡಿದ್ರೆ ಮೈನಸ್ ಮೂರು ಮಕ್ಕಳೇ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ ಮಕ್ಕಳೇ ಮೈನಸ್ ಆರು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಸೊ ಆರಕ್ಕೆ ಮೂರನ್ನು ಕುಡಿದ್ರೆ ಒಂಬತ್ತು ದೊಡ್ಡ ಪೂರ್ಣಾಂಕದ ಚಿಹ್ನೆ ಮೈನಸ್ ಇದೆ ಮಕ್ಕಳೇ ಹಾಗಾಗಿ ಮೈನಸ್ ಒಂಬತ್ತು ನಂತರ ಮೈನಸ್ ಹತ್ತು ಮೈನಸ್ ಮೂರು ಮೈನಸ್ ನಾಲ್ಕಿದೆ ಅಲ್ವಾ ನೋಡಿ ಮೈನಸ್ ಹತ್ತು ಪ್ಲಸ್ ಮೈನಸ್ ಮೂರು ಪ್ಲಸ್ ಇಂಟು ಮೈನಸ್ ಮೈನಸ್ ಮಕ್ಕಳೇ ಮೈನಸ್ ಮೂರಾಗುತ್ತೆ ಇಲ್ಲಿ ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಹತ್ತಕ್ಕೆ ಮೂರನ್ನು ಕುಡಿದ್ರೆ ಹದಿಮೂರಾಗುತ್ತೆ ನಂತರ ನೋಡಿ ಇಲ್ಲಿ ಪ್ಲಸ್ ನಾಲ್ಕು ಮೈನಸ್ ಹದಿಮೂರು ಪ್ಲಸ್ ನಾಲ್ಕು ಇದೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಹದಿಮೂರರಲ್ಲಿ ನಾಲ್ಕನ್ನು ಕಳೆದ್ರೆ ಒಂಬತ್ತು ಮಕ್ಕಳೇ ದೊಡ್ಡ ಪೂರ್ಣಾಂಕದ ಚಿಹ್ನೆ ಮೈನಸ್ ಇದೆ ಸೊ ಮೈನಸ್ ಒಂಬತ್ತು ನಂತರ ಸೊನ್ನೆ ಪ್ಲಸ್ ಮೈನಸ್ ಎರಡು ಪ್ಲಸ್ ಮೈನಸ್ ಏಳು ನೋಡಿ ಮಕ್ಕಳೇ ಪ್ಲಸ್ ಇಂಟು ಮೈನಸ್ 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 ಎರಡಾಗುತ್ತೆ ಪ್ಲಸ್ ಇಂಟು ಮೈನಸ್ 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 ಏಳಾಗುತ್ತೆ ಮಕ್ಕಳೇ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಎರಡಕ್ಕೆ ಏಳನ್ನು ಕುಡಿದ್ರೆ ಒಂಬತ್ತು ದೊಡ್ಡ ಪೂರ್ಣಾಂಕದ ಚಿಹ್ನೆ ಮೈನಸ್ ಇದೆ ಸೊ ಹಾಗಾಗಿ ಮೈನಸ್ ಒಂಬತ್ತು ನಂತರ ಕರ್ಣಗಳು ನೋಡಿ ಮಕ್ಕಳೇ ಸೊನ್ನೆ ಮೈನಸ್ ಮೂರು ಮೈನಸ್ ಆರು ನಂತರ ಒಂದು ಮೈನಸ್ ಮೂರು ಮೈನಸ್ ಏಳು ಇವು ಕರ್ಣಗಳು ಮಕ್ಕಳೇ ನೋಡಿ ಇವುಗಳನ್ನು ಸಹ ಮಾಡಿ ಮಕ್ಕಳೇ ಸೊನ್ನೆ ಪ್ಲಸ್ ಮೈನಸ್ ಮೂರು ಪ್ಲಸ್ ಮೈನಸ್ ಆರು ಇದನ್ನು ಹೇಗೆ ಮಾಡೋದು ಮಕ್ಕಳೇ ಪ್ಲಸ್ ಇಂಟು ಮೈನಸ್ 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 ಮೂರು ಪ್ಲಸ್ ಇಂಟು ಮೈನಸ್ 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 ಆರು ಮೈನಸ್ ಇಂಟು ಮೈನಸ್ ಪ್ಲಸ್ ಮಕ್ಕಳೇ ಸೊ ಹಾಗಾಗಿ ಮೂರಕ್ಕೆ ಆರನ್ನು ಕುಡಿದ್ರೆ ಒಂಬತ್ತು ದೊಡ್ಡ ಪೂರ್ಣಾಂಕದ ಚಿಹ್ನೆ ಮೈನಸ್ ಇದೆ ಹಾಗಾಗಿ ಮೈನಸ್ ಒಂಬತ್ತು ನಂತರ ನೋಡಿ ಒಂದು ಪ್ಲಸ್ ಮೈನಸ್ ಮೂರು ಪ್ಲಸ್ ಮೈನಸ್ ಏಳು ಪ್ಲಸ್ ಇಂಟು ಮೈನಸ್ ಮೈನಸ್ ಮಕ್ಕಳೇ ಸೊ ಮೈನಸ್ ಮೂರ್ ಇರುತ್ತೆ ಇಲ್ಲಿ ಪ್ಲಸ್ ಇಂಟು ಮೈನಸ್ 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 ಏಳು ಇರುತ್ತೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಏಳಕ್ಕೆ ಮೂರನ್ನು ಕುಡಿದ್ರೆ ಹತ್ತಾಗುತ್ತೆ ಮಕ್ಕಳೇ ಸೊ ಮೈನಸ್ ಹತ್ತು ಒಂದರಲ್ಲಿ ಹತ್ತನ್ನು ಕಳೆದ್ರೆ ಮೈನಸ್ ಒಂಬತ್ತು ಮಕ್ಕಳೆ ಚೌಕದ ಅಡ್ಡ ಸಾಲುಗಳಲ್ಲಿನ ಉತ್ತರ ಮೈನಸ್ ಒಂಬತ್ತು ಬಂದಿದೆ ಚೌಕದ ಲಂಬ ಸಾಲಿನಲ್ಲೂ ಸಹ ಉತ್ತರಗಳು ಮೈನಸ್ ಒಂಬತ್ತುಗಳೇ ಬಂದಿದೆ ಮಕ್ಳೆ ನಂತರ ಕರ್ಣದಲ್ಲಿಯೂ ಸಹ ಮೈನಸ್ ಒಂಬತ್ತನ್ನೇ ನಾವು ನೋಡ್ಬೋದು ಹಾಗಾಗಿ ಈ ಚೌಕವು ಮಾಯಾ ಚೌಕವಾಗಿದೆ ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ನಂತರದ ಪ್ರಶ್ನೆಯನ್ನು ಗಮನಿಸಿ ಮಕ್ಕಳೇ ಇಲ್ಲಿ ಕೊಟ್ಟಿರುವ ಎ ಮತ್ತು ಬಿ ಬೆಲೆಗಳಿಗೆ ಎ ಮೈನಸ್ ಮೈನಸ್ ಬಿ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಆಗುತ್ತದೆಯೇ ಎಂಬುದನ್ನು ಪರೀಕ್ಷಿಸಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲೊಂದು ಸೂತ್ರವನ್ನ ಕೊಟ್ಟಿದ್ದಾರೆ ಮಕ್ಕಳೇ ಈ ಸೂತ್ರಕ್ಕೆ ತಕ್ಕಂತೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಸಂಖ್ಯೆಗಳು ಈ ಸೂತ್ರಕ್ಕೆ ಹೊಂದುತ್ತವೆಯೇ ಅಂತ ನೀವು ನೋಡ್ಬೇಕು ಮಕ್ಕಳೇ ನೋಡಿ ಎ ಈಕ್ವಲ್ಸ್ ಟು ಇಪ್ಪತ್ತೊಂದು ಬಿ ಈಕ್ವಲ್ಸ್ ಟು ಹದಿನೆಂಟು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಈ ಸೂತ್ರವನ್ನು ಹಾಕೊಳ್ಳಿ ಮಕ್ಕಳೇ ಎ ಮೈನಸ್ ಮೈನಸ್ ಬಿ ಈಕ್ವಲ್ಸ್ ಟು ಎ ಪ್ಲಸ್ ಬಿ ಎ ಇಪ್ಪತ್ತೊಂದು ಅಲ್ವಾ ನಂತರ ಮೈನಸ್ ಬಿ ಎಷ್ಟಿದೆ ಮಕ್ಕಳೇ ಹದಿನೆಂಟು ಇಲ್ಲಿ ಮೈನಸ್ ಬಿ ಇರೋದ್ರಿಂದ ಮೈನಸ್ ಹದಿನೆಂಟು ಈಸ್ ಈಕ್ವಲ್ ಟು ಎ ಇಪ್ಪತ್ತೊಂದು ಪ್ಲಸ್ ಬಿ ಹದಿನೆಂಟು ಅದೇ ರೀತಿ ನೋಡಿ ಮಕ್ಳೆ ಇಪ್ಪತ್ತೊಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ನಂತರ ಹದಿನೆಂಟು ಇಸ್ ಈಕ್ವಲ್ ಟು ಇಪ್ಪತ್ತೊಂದು ಪ್ಲಸ್ ಹದಿನೆಂಟು ಇಪ್ಪತ್ತೊಂದಕ್ಕೆ ಹದಿನೆಂಟನ್ನು ಕೂಡಿದ್ರೆ ಇಲ್ಲೂ ಸಹ ಇಪ್ಪತ್ತೊಂದಕ್ಕೆ ಹದಿನೆಂಟನ್ನು ಮೂವತ್ತೊಂಬತ್ತು ನೋಡಿ ಮಕ್ಳೆ ಈ ಸೂತ್ರಕ್ಕೆ ಇದು ಹೊಂದುತ್ತೆ ಅಲ್ವಾ ನಂತರ ನೋಡಿ ಮಕ್ಳೆ ಇಲ್ಲಿ ಎ ನೂರ ಹದಿನೆಂಟಿದೆ ಬಿ ನೂರ ಇಪ್ಪತ್ತೈದಿದೆ ಈ ಸೂತ್ರವನ್ನ ಹಾಕೊಳ್ಳಿ ಮಕ್ಳೆ ಈ ಸೂತ್ರಕ್ಕೆ ತಕ್ಕಂತೆ ಈ ಸಂಖ್ಯೆಗಳನ್ನು ಹಾಕೊಳ್ಬೇಕು ಇಲ್ಲೂ ಸಹ ನೋಡಿ ಮಕ್ಕಳೇ ನೂರ ಹದಿನೆಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ನೂರ ಇಪ್ಪತ್ತೈದು ಈ ಎರಡು ಸಂಖ್ಯೆಗಳನ್ನು ಕೂಡಿದಾಗ ಎರಡು ಮೂರು ಆಗುತ್ತೆ ಅದೇ ರೀತಿಯಲ್ಲಿ ಇಲ್ಲೂ ಸಹ ನೂರ ಹದಿನೆಂಟು ಪ್ಲಸ್ ನೂರ ಇಪ್ಪತ್ತೈದು ಎರಡು ನೂರ ನಲ್ವತ್ ಮೂರ ಆಗುತ್ತೆ ಮಕ್ಕಳೇ ಮೂರನೆಯ ಲೆಕ್ಕ ಎ ಎಪ್ಪತ್ತೈದಿದೆ ಬಿ ಎಂಬತ್ನಾಲ್ಕಿದೆ ಈ ಸೂತ್ರಕ್ಕೆ ತಕ್ಕಂತೆ ನೀವು ಸಂಖ್ಯೆಗಳನ್ನು ಹಾಕೊಳ್ಳಿ ಮಕ್ಕಳೇ ಇಲ್ಲೂ ಸಹ ಎಪ್ಪತ್ತೈದು ಮೈನಸ್ ಇಂಟು ಮೈನಸ್ ಪ್ಲಸ್ ಎಂಬತ್ನಾಲ್ಕು ಇದೆರಡನ್ನು ಕುಡಿದಾಗ ನೂರ ಐವತ್ತೊಂಬತ್ತು ಇಲ್ಲೂ ಸಹ ನೂರ ಐವತ್ತೊಂಬತ್ತು ಆಗುತ್ತೆ ಮಕ್ಕಳೇ ಅದೇ ರೀತಿ ನಾಲ್ಕನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಇಲ್ಲಿ ಎ ಇಪ್ಪತ್ತೆಂಟಿದೆ ಬಿ ಹನ್ನೊಂದಿದೆ ಸೂತ್ರವನ್ನು ಹಾಕೊಳ್ಳಿ ಮಕ್ಕಳೇ ಸೂತ್ರಕ್ಕೆ ತಕ್ಕಂತೆ ಎ ಇಪ್ಪತ್ತೆಂಟು ಮೈನಸ್ ಮೈನಸ್ ಬಿ ಇದೆ ಹಾಗಾಗಿ ಮೈನಸ್ ಹನ್ನೊಂದು ಅಂತ ಹಾಕೊಳ್ಳಿ ನಂತರ ಎ ಪ್ಲಸ್ ಬಿಗೆ ಇಪ್ಪತ್ತೆಂಟು ಪ್ಲಸ್ ಹನ್ನೊಂದು ನಂತರ ಮೈನಸ್ ಎಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಇಪ್ಪತ್ತೆಂಟು ಪ್ಲಸ್ ಹನ್ನೊಂದು ಈಸ್ ಈಕ್ವಲ್ ಟು ಇಪ್ಪತ್ತೆಂಟು ಪ್ಲಸ್ ಹನ್ನೊಂದು ಇದೆರಡನ್ನು ಕೂಡಿಸಿದಾಗ ಮೂವತ್ತೊಂಬತ್ ಆಗುತ್ತೆ ಮಕ್ಕಳೇ ಅರ್ಥ ಆಯ್ತಲ್ವ ಮಕ್ಕಳೇ ನಂತರ ಒಂಬತ್ತನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮುಂದಿನ ಹೇಳಿಕೆಗಳು ಸರಿಯಾಗುವಂತೆ ಇಲ್ಲಿ ಗ್ರೇಟರ್ ದನ್ ಮತ್ತು ಲೆಸ್ ದನ್ ಚಿಹ್ನೆಗಳನ್ನು ಕೊಟ್ಟಿದ್ದಾರೆ ಅಥವಾ ಈಕ್ವಲ್ಸ್ ಟು ಚಿಹ್ನೆಗಳನ್ನು ಖಾಲಿ ಬಿಟ್ಟಿರುವ ಸ್ಥಳಗಳಲ್ಲಿ ತುಂಬಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಈ ಖಾಲಿ ಬಿಟ್ಟ ಸ್ಥಳಗಳನ್ನ ನೀವು ಈ ರೀತಿ ಲೆಕ್ಕವನ್ನ ಮಾಡಿಬಿಟ್ಟು ನಂತರದಲ್ಲಿ ಈ ಚಿಹ್ನೆಯನ್ನ ಬರೆಯಿರಿ ಮಕ್ಕಳೇ ಮೈನಸ್ ಎಂಟು ಪ್ಲಸ್ ಮೈನಸ್ ನಾಲ್ಕು ಅಂತ ಇದೆ ಪ್ಲಸ್ ಎಂಟು ಮೈನಸ್ ಮೈನಸ್ ಆಗುತ್ತೆ ಮಕ್ಕಳೇ ಸೊ ಮೈನಸ್ ಎಂಟು ಮೈನಸ್ ನಾಲ್ಕು ಮೈನಸ್ ಎಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೆ ಹಾಗಾಗಿ ಎಂಟಕ್ಕೆ ನಾಲ್ಕನ್ನು ಕುಡಿದ್ರೆ ಹನ್ನೆರಡು ಆಗುತ್ತೆ ಇಲ್ಲಿ ಹನ್ನೆರಡು ಬರೆಯಿರಿ ಮಕ್ಕಳೇ ನಂತರ ಇದರ ಚಿಹ್ನೆ ಮೈನಸ್ ಅನ್ನ ಹಾಕಿ ಮಕ್ಳೆ ಯಾಕೆಂದ್ರೆ ದೊಡ್ಡ ಪೂರ್ಣಾಂಕದ ಚಿಹ್ನೆ ಯಾವ್ದು ಮೈನಸ್ ಇದೆ ಇಲ್ಲೂ ಸಹ ಗಮನಿಸಿ ಮಕ್ಕಳೇ ಎಂಟು ಮೈನಸ್ ಎಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಮಕ್ಳೆ ಸೊ ಪ್ಲಸ್ ನಾಲ್ಕು ಮೈನಸ್ ಇಂಟು ಪ್ಲಸ್ ಮೈನಸ್ ಮಕ್ಳೆ ಕಳೆಯಿರಿ ಮಕ್ಕಳೇ ನಾಲ್ಕು ಬರುತ್ತೆ ಮೈನಸ್ ನಾಲ್ಕು ದೊಡ್ಡ ಪೂರ್ಣಾಂಕದ ಚಿಹ್ನೆ ಯಾವುದಿದೆ ಮಕ್ಕಳೇ ಮೈನಸ್ ಇದೆ ಸೊ ಹಾಗಾಗಿ ಮೈನಸ್ ನಾಲ್ಕು ನೋಡಿ ಮಕ್ಕಳೇ ಇದರಲ್ಲಿ ಹನ್ನೆರಡು ದೊಡ್ಡದು ನಾಲ್ಕು ದೊಡ್ಡದು ಮಕ್ಕಳೇ ಮೈನಸ್ ನಾಲ್ಕು ದೊಡ್ಡದು ಮಕ್ಕಳೇ ಹಾಗಾಗಿ ಈ ಚಿಹ್ನೆಯನ್ನ ಹಾಕಿ ಮಕ್ಕಳೇ ನಂತರ ನೋಡಿ ಬಿ ಲೆಕ್ಕ ಗಮನಿಸಿ ಮಕ್ಕಳೇ ಮೈನಸ್ ಮೂರು ಪ್ಲಸ್ ಏಳು ಮೈನಸ್ ಹತ್ತೊಂಬತ್ತು ಮೈನಸ್ ಮೂರು ಪ್ಲಸ್ ಏಳು ಮೈನಸ್ ಹತ್ತೊಂಬತ್ತು ಇಲ್ಲಿ ಗಮನಿಸಿ ಮಕ್ಕಳೇ ಮೈನಸ್ ಮೂರಿದೆ ಮೈನಸ್ ಹತ್ತೊಂಬತ್ತಿದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಮಕ್ಕಳೆ ಸೊ ಹತ್ತೊಂಬತ್ತಕ್ಕೆ ಮೂರನ್ನು ಕುಡಿದ್ರೆ ಇಪ್ಪತ್ತೆರಡು ಆಗುತ್ತೆ ಮೈನಸ್ ಇಪ್ಪತ್ತೆರಡು ಪ್ಲಸ್ ಏಳು ನೋಡಿ ಮಕ್ಕಳೇ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮಕ್ಕಳೇ ಸೊ ಹಾಗಾಗಿ ಇಪ್ಪತ್ತೆರಡರಲ್ಲಿ ಏಳನ್ನ ಕಳೆದ್ರೆ ಹದಿನೈದು ಇಲ್ಲಿ ನಾವು ದೊಡ್ಡ ಪೂರ್ಣಾಂಕದ ಚಿಹ್ನೆಯನ್ನ ಬರೀಬೇಕು ಹಾಗಾಗಿ ಮೈನಸ್ ಹದಿನೈದು ಇಲ್ಲಿ ನೋಡಿ ಮಕ್ಕಳೇ ಹದಿನೈದು ಮೈನಸ್ ಎಂಟು ಪ್ಲಸ್ ಮೈನಸ್ ಒಂಬತ್ತು ಅಂತ ಇದೆ ಇಲ್ಲಿ ನೋಡಿ ಹದಿನೈದು ಮೈನಸ್ ಇಂಟು ಪ್ಲಸ್ ಮೈನಸ್ ಮೈನಸ್ ಎಂಟು ನಂತರ ಪ್ಲಸ್ ಇಂಟು ಮೈನಸ್ 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 ಒಂಬತ್ತು ಇಲ್ಲಿ ನೋಡಿ ಮಕ್ಕಳೇ ಹದಿನೈದಕ್ಕೆ ಹದಿನೈದು ಇಲ್ಲಿ ಯಾವುದು ಚಿಹ್ನೆ ಇಲ್ಲ ಅಂದ್ರೆ ಇಲ್ಲಿ ಪ್ಲಸ್ ಇದೆ ಅಂತ ಅರ್ಥ ಮಕ್ಕಳೇ ನಂತರ ಮೈನಸ್ ಇಂಟು ಮೈನಸ್ ಪ್ಲಸ್ ಮಕ್ಕಳೇ ಎಂಟಕ್ಕೆ ಒಂಬತ್ತನ್ನು ಕುಡಿದ್ರೆ ಹದಿನೇಳು ನಂತರ ಹದಿನೈದರಲ್ಲಿ ಹದಿನೇಳನ್ನು ಕಳೀಬೇಕು ಮಕ್ಕಳೇ ಆಗ ಎಷ್ಟಾಗುತ್ತೆ ಮೈನಸ್ ಎರಡಾಗುತ್ತೆ ಮಕ್ಕಳೇ ಅರ್ಥ ಆಯ್ತಲ್ವಾ ಇಲ್ಲಿ ಗಮನಿಸಿ ಮಕ್ಕಳೇ ಇದರಲ್ಲಿ ಯಾವುದು ದೊಡ್ಡದು ಯಾವುದು ಚಿಕ್ಕದು ಮಕ್ಕಳೇ ಮೈನಸ್ ಎರಡು ದೊಡ್ಡದು ಮಕ್ಕಳೇ ಮೈನಸ್ ಹದಿನೈದು ಚಿಕ್ಕದು ಹಾಗಾಗಿ ಈ ಚಿಹ್ನೆಯನ್ನು ಹಾಕಿ ಮಕ್ಕಳೇ ನಂತರ ನೋಡಿ ಮಕ್ಕಳೇ ಸಿ ಲೇಖವನ್ನ ಗಮನಿಸಿ ಇಪ್ಪತ್ಮೂರು ಮೈನಸ್ ನಲವತ್ತೊಂದು ಪ್ಲಸ್ ಹನ್ನೊಂದು ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಯಾವುದೇ ಚಿಹ್ನ ಇಲ್ಲ ಅಂದರೆ ಪ್ಲಸ್ ಇದೆ ಅಂತ ಅರ್ಥ ಮಕ್ಕಳೇ ಪ್ಲಸ್ ಇಪ್ಪತ್ ಮೂರು ಪ್ಲಸ್ ಹನ್ನೊಂದು ಎರಡನ್ನು ಕೂಡಿ ಮಕ್ಕಳೇ ಮೂವತ್ನಾಲ್ಕಾಯ್ತು ಮೈನಸ್ ನಲವತ್ತೊಂದು ಮೂವತ್ನಾಲ್ಕರಲ್ಲಿ ನಲವತ್ತೊಂದನ್ನು ಕಳೆದ್ರೆ ಮೈನಸ್ ಏಳು ಇಲ್ಲೂ ನೋಡಿ ಮಕ್ಕಳೇ ಇಪ್ಪತ್ಮೂರು ಮೈನಸ್ ನಲವತ್ತೊಂದು ಮೈನಸ್ ಹನ್ನೊಂದು ಇಪ್ಪತ್ಮೂರು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಸೊ ನಲವತ್ತೊಂದಕ್ಕೆ ಹನ್ನೊಂದನ್ನು ಕುಡಿದ್ರೆ ಐವತ್ತೆರಡು ಇಪ್ಪತ್ಮೂರರಲ್ಲಿ ಐವತ್ತೆರಡನ್ನು ಕಳೆದ್ರೆ ಮೈನಸ್ ಇಪ್ಪತ್ತೊಂಬತ್ತು ಮಕ್ಕಳೇ ಇದರಲ್ಲಿ ಮೈನಸ್ ಏಳು ದೊಡ್ಡದು ಮಕ್ಕಳೇ ಮೈನಸ್ ಇಪ್ಪತ್ತೊಂಬತ್ತು ಚಿಕ್ಕದು ಮಕ್ಕಳೇ ನಿಮಗೆ ಕನ್ಫ್ಯೂಸ್ ಆಗ್ತಿರ್ಬೋದು ಇದೇನು ಏಳು ಚಿಕ್ಕ ನಂಬರ್ ಇದೆ ಇಪ್ಪತ್ತೊಂಬತ್ತು ದೊಡ್ಡ ನಂಬರ್ ಇದೆ ಸಹ ದೊಡ್ಡ ನಂಬರ್ ಅಂತ ಹೇಳ್ತಾ ಇದಾರೆ ಅಂತ ನೀವು ಸಂಖ್ಯಾ ರೇಖೆ ಮೇಲೆ ಗಮನಿಸಿರ್ತೀರ ಅಲ್ವಾ ಮಕ್ಕಳೇ ಸೊನ್ನೆಯಿಂದ ಎಡಭಾಗಕ್ಕೆ ಹೋದಂತೆ ಸಂಖ್ಯೆಗಳ ಬೆಲೆ ಕಡಿಮೆ ಆಗುತ್ತೆ ಅಂತ ನೋಡಿದಿರಲ್ವಾ ಮಕ್ಕಳೇ ಸೊನ್ನೆಯ ನಂತರ ಒಂದು ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಮೂರು ಮೈನಸ್ ನಾಲ್ಕು ಅಂತ ಬರ್ತಾ ಹೋಗುತ್ತೆ ಅಲ್ವ ಮಕ್ಕಳೇ ಸೊ ಹಾಗಾಗಿ ಮೈನಸ್ ಏಳು ಮೊದಲು ಬರುತ್ತೆ ಅಲ್ವ ಮಕ್ಕಳೇ ಹಾಗಾಗಿ ಇದು ದೊಡ್ಡ ಸಂಖ್ಯೆ ನಂತರ ಬರ್ತಾ ಇರ್ತಕ್ಕಂಥ ಸಂಖ್ಯೆಗಳು ಚಿಕ್ಕ ಸಂಖ್ಯೆಗಳು ಆಗ್ತಾವ ಮಕ್ಕಳೇ ನಂತರ ನೋಡಿ ಡಿ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಮೂವತ್ತೊಂಬತ್ತು ಪ್ಲಸ್ ಮೈನಸ್ ಇಪ್ಪತ್ನಾಲ್ಕು ಮೈನಸ್ ಹದಿನೈದು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮೂವತ್ತೊಂಬತ್ತು ಪ್ಲಸ್ ಇಂಟು ಮೈನಸ್ 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 ಇಪ್ಪತ್ನಾಲ್ಕು ನಂತರ ಮೈನಸ್ ಹದಿನೈದು ಇಲ್ಲಿ ನೋಡಿ ಮಕ್ಕಳೇ ಮೂವತ್ತೊಂಬತ್ತಕ್ಕೆ ಮೂವತ್ತೊಂಬತ್ತು ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಮಕ್ಕಳೇ ಪ್ಲಸ್ ಆಗುತ್ತೆ ಇಪ್ಪತ್ನಾಲ್ಕಕ್ಕೆ ಹದಿನೈದನ್ನು ಕುಡಿದ್ರೆ ಮೂವತ್ತೊಂಬತ್ತು ಮೂವತ್ತೊಂಬತ್ತು ಮೈನಸ್ ಮೂವತ್ತೊಂಬತ್ತು ಸೊನ್ನೆ ಆಗುತ್ತೆ ಮಕ್ಕಳೇ ಇಲ್ಲಿ ನೋಡಿ ಮೂವತ್ತಾರು ಪ್ಲಸ್ ಇಂಟು ಮೈನಸ್ ಮೈನಸ್ ಐವತ್ತೆರಡು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ನಂತರ ಮೂವತ್ತಾರು ಇಲ್ಲಿ ಗಮನಿಸಿ ಮಕ್ಕಳೇ ಪ್ಲಸ್ ಮೂವತ್ತಾರು ಇಲ್ಲಿ ಪ್ಲಸ್ ಮೂವತ್ತಾರು ಎರಡನ್ನು ಕೂಡಿ ಮಕ್ಕಳೇ ಎಪ್ಪತ್ತೆರಡು ಆಗುತ್ತೆ ನಂತರ ಮೈನಸ್ ಐವತ್ತೆರಡು ಎಪ್ಪತ್ತೆರಡರಲ್ಲಿ ಐವತ್ತೆರಡನ್ನು ಕಳೆದ್ರೆ ಇಪ್ಪತ್ತು ಮಕ್ಕಳೇ ಇಲ್ಲಿ ದೊಡ್ಡ ಸಂಖ್ಯೆ ಇಪ್ಪತ್ತು ಮಕ್ಕಳೆ ಹಾಗಾಗಿ ಈ ಚಿಹ್ನೆಯನ್ನು ಹಾಕಿ ಮಕ್ಕಳೇ ನಂತರ ಲೆಕ್ಕ ಇಯನ್ನ ನೋಡಿ ಮಕ್ಕಳೇ ಮೈನಸ್ ಎರಡು ನೂರ ಮೂವತ್ತೊಂದು ಪ್ಲಸ್ ಎಪ್ಪತ್ತೊಂಬತ್ತು ಪ್ಲಸ್ ಐವತ್ತೊಂದು ಅಂತ ಇದೆ ಮಕ್ಕಳೇ ಎರಡು ನೂರ ಮೂವತ್ತೊಂದು ಪ್ಲಸ್ ಎರಡು ಚಿಹ್ನೆಗಳು ಪ್ಲಸ್ ಇವೆ ಮಕ್ಕಳೇ ಹಾಗಾಗಿ ಈ ಎರಡನ್ನು ಕೂಡಿ ಮಕ್ಕಳೇ ನೂರ ಮೂವತ್ತಾಗುತ್ತೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮಕ್ಕಳೇ ಸೊ ಎರಡು ನೂರ ಮೂವತ್ತೊಂದರಲ್ಲಿ ನೂರ ಮೂವತ್ತನ್ನು ಕಳೆದ್ರೆ ಒಂದು ನೂರ ಒಂದು ಮಕ್ಕಳೇ ಇಲ್ಲಿ ದೊಡ್ಡ ಪೂರ್ಣಾಂಕದ ಚಿಹ್ನೆ ಮೈನಸ್ ಇದೆ ಮಕ್ಕಳೇ ದೊಡ್ಡ ಸಂಖ್ಯೆ ಇದೆ ಅಲ್ವಾ ಇದರ ಚಿಹ್ನೆ ಮೈನಸ್ ಇದೆ ಹಾಗಾಗಿ ಇಲ್ಲಿ ಮೈನಸ್ ಅನ್ನ ಬರಿಬೇಕು ಮಕ್ಕಳೇ ನೋಡಿ ಇಲ್ಲಿ ಮೈನಸ್ ಮುನ್ನೂರ ತೊಂಬತ್ತೊಂಬತ್ತು ಪ್ಲಸ್ ನೂರ ಐವತ್ತೊಂಬತ್ತು ಪ್ಲಸ್ ಎಂಬತ್ತೊಂದು ಅಂತ ಇದೆ ಮಕ್ಕಳೇ ಮೈನಸ್ ಮುನ್ನೂರ ತೊಂಬತ್ತೊಂಬತ್ತು ಪ್ಲಸ್ ಇದೆರಡನ್ನೂ ಸಹ ಕೂಡಿ ಮಕ್ಕಳೇ ಕೂಡಿದಾಗ ಎರಡು ನೂರ ನಲವತ್ತಾಗುತ್ತೆ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಎರಡು ನೂರ ಪೂರ್ಣಾಂಕದ ಚಿಹ್ನೆ ಯಾವುದು ಮೈನಸ್ ಮಕ್ಕಳೇ ಹಾಗಾಗಿ ಮೈನಸ್ ಅನ್ನ ಬರೆಯಿರಿ ಮಕ್ಕಳೇ ಹಾಗಾದ್ರೆ ಸಂಖ್ಯೆ ಯಾವುದು ದೊಡ್ಡ ಸಂಖ್ಯೆ ಹತ್ತನೇ ಲೆಕ್ಕವನ್ನು ಗಮನಿಸಿ ಮಕ್ಕಳೇ ಒಂದು ನೀರಿನ ತೊಟ್ಟಿಯ ಒಳಭಾಗದಲ್ಲಿ ಮೆಟ್ಟಿಲುಗಳಿವೆ ಕೋತಿಯೊಂದು ಮೇಲುಗಡೆಯ ಮೆಟ್ಟಿಲಿನ ಮೇಲೆ ಅಂದರೆ ಮೊದಲ ಮೆಟ್ಟಿಲು ಕುಳಿತಿದೆ ನೀರಿನ ಮಟ್ಟವು ಒಂಬತ್ತನೇ ಮೆಟ್ಟಲಿನಲ್ಲಿದೆ ಪ್ರಶ್ನೆ ಒಂದು ಕೋತಿಯು ಮೂರು ಮೆಟ್ಟಿಲು ಕೆಳಗೆ ಜಿಗಿದು ಎರಡು ಮೆಟ್ಟಿಲು ಹಿಂದಕ್ಕೆ ಜಿಗಿಯುತ್ತದೆ ಎಷ್ಟು ಜಿಗಿತಗಳಲ್ಲಿ ಅದು ನೀರಿನ ಮಟ್ಟವನ್ನು ತಲುಪುತ್ತದೆ ನೋಡಿ ಮಕ್ಕಳೇ ಕೋತಿಗೆ ಒಂಬತ್ತು ಮೆಟ್ಟಿಲಿಗೆ ನೀರು ಸಿಗುತ್ತೆ ಮಕ್ಕಳೇ ನೋಡಿ ಇಲ್ಲಿ ಕೋತಿ ಕೂತಿರುತ್ತೆ ಮಕ್ಕಳೇ ಒಂದನೇ ಮೆಟ್ಟಿಲಿನಿಂದ ಮೂರು ಮೆಟ್ಟಿಲಿಗೆ ಹಾರುತ್ತೆ ನಂತರ ಮತ್ತೆ ಎರಡು ಮೆಟ್ಟಿಲು ಮೇಲೆ ಹಾರುತ್ತೆ ಮಕ್ಕಳೇ ನೋಡಿ ಇಲ್ಲಿ ಕೂತಿರುತ್ತೆ ಒಂದು ಎರಡು ಮೂರು ಅಂದ್ರೆ ನಾಲ್ಕನೇ ಮೆಟ್ಟಿಲಿಗೆ ಹಾರುತ್ತೆ ಮಕ್ಕಳೇ ಅದು ಹೌದಲ್ವಾ ಇದನ್ನ ಮೈನಸ್ ಮೂರು ಅಂತ ಹೇಳ್ತೀವಿ ನಂತರ ಮೆಟ್ಟಿಲಿನಿಂದ ಎರಡು ಮೆಟ್ಟಿಲು ಮೇಲೆ ಹೋಗುತ್ತೆ ಮಕ್ಕಳೇ ಅಂದ್ರೆ ಒಂದು ಎರಡು ಎರಡನೇ ಮೆಟ್ಟಿಲಿಗೆ ಹೋಗುತ್ತೆ ಮಕ್ಕಳೇ ಈ ರೀತಿ ಅಂತ ಹೇಳ್ತೀನಿ ಮಕ್ಕಳೇ ಅಂದ್ರೆ ಇಲ್ಲಿಂದ ಮತ್ತೆ ಮೂರು ಮೆಟ್ಲು ಕೆಳಗಿಳಿಯುತ್ತೆ ಮಕ್ಕಳೇ ಒಂದು ಎರಡು ಮೂರು ಈ ರೀತಿ ಮಕ್ಕಳೆ ಮೂರನೇ ಮೆಟ್ಲಿಗೆ ಬರುತ್ತೆ ಇದನ್ನ ಮೈನಸ್ ಮೂರು ಅಂತ ಹೇಳ್ತೀನಿ ಮಕ್ಕಳೇ ನಂತರ ಮತ್ತೆ ಎರಡನೇ ಮೆಟ್ಲಿಗೆ ಹೋಗುತ್ತೆ ಅಂದ್ರೆ ಒಂದು ಎರಡು ಇಲ್ಲಿ ಬರುತ್ತೆ ಮಕ್ಕಳೇ ಅಂದರೆ ಇದು ಪ್ಲಸ್ ಎರಡು ನಂತರ ಮತ್ತೆ ಇಲ್ಲಿಂದ ಮೂರು ಮೆಟ್ಲು ಕೆಳ ಬರುತ್ತೆ ಮಕ್ಕಳೇ ಒಂದು ಎರಡು ಮೂರು ಇಲ್ಲಿ ಮೈನಸ್ ಮೂರು ಮತ್ತೆ ಎರಡು ಮೆಟ್ಲು ಮೇಲೋಗುತ್ತೆ ಮಕ್ಕಳೇ ಅಂದರೆ ಒಂದು ಎರಡು ಇಲ್ಲಿ ಪ್ಲಸ್ ಎರಡು ಅಲ್ವಾ ಮಕ್ಕಳೇ ನಂತರ ಮತ್ತೆ ಮೂರು ಮೆಟ್ಲು ಒಂದು ಎರಡು ಮೂರು ಮೈನಸ್ ಮೂರು ನಂತರ ಇಲ್ಲಿಂದ ಮತ್ತೆ ಎರಡು ಮೆಟ್ಲು ಮೇಲೋಗುತ್ತೆ ಮಕ್ಕಳೇ ಒಂದು ಎರಡು ಇಲ್ಲಿ ಮತ್ತೆ ಪ್ಲಸ್ ಎರಡು ಮಕ್ಕಳೇ ನಂತರ ಇಲ್ಲಿಂದ ಮತ್ತೆ ಮೂರು ಮೆಟ್ಲು ಕೆಳಗೆ ಬರುತ್ತೆ ಮಕ್ಕಳೇ ಒಂದು ಎರಡು ಮೂರು ಅಲ್ವಾ ಮೈನಸ್ ಮೂರು ಆಯ್ತು ಮತ್ತೆ ಮೇಲೆ ಎರಡು ಮೆಟ್ಲು ಮೇಲೋಗುತ್ತೆ ಮಕ್ಕಳೇ ಒಂದು ಎರಡು ಮತ್ತೆ ಪ್ಲಸ್ ಎರಡು ಆಯ್ತು ಮಕ್ಕಳೇ ನಂತರ ಮತ್ತೆ ಮೂರು ಮೆಟ್ಲು ಕೆಳಗೆ ಬರುತ್ತೆ ಮಕ್ಕಳೇ ಒಂದು ಎರಡು ಮೂರು ನೋಡಿ ಮಕ್ಕಳೇ ಮೇಲ್ಗಡೆ ಎಷ್ಟು ಬಾರಿ ಜಿಗಿದಿದೆ ಮಕ್ಕಳೇ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ನಾಲ್ಕು ಬಾರಿ ಐದು ಬಾರಿ ಹೌದಲ್ವಾ ಐದು ಬಾರಿ ಮೇಲ್ಗಡೆ ಜಿಗಿದಿದೆ ಮಕ್ಕಳೇ ಕೆಳಗಡೆ ಎಷ್ಟು ಬಾರಿ ಜಿಗಿದಿದೆ ಮಕ್ಕಳೇ ನೋಡಿ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ನಾಲ್ಕು ಬಾರಿ ಐದು ಬಾರಿ ಆರು ಬಾರಿ ಆರು ಬಾರಿ ಕೆಳಗಡೆ ಜಿಗಿದಿದೆ ಮಕ್ಕಳೇ ಅರ್ಥ ಆಯ್ತಲ್ವಾ ಮಕ್ಕಳೇ ಮೇಲಿನ ಜಿಗಿತ ಐದು ಬಾರಿ ಕೆಳಗಿನ ಜಿಗಿತ ಆರು ಬಾರಿ ಮಕ್ಕಳೇ ಐದು ಪ್ಲಸ್ ಆರು ಹನ್ನೊಂದಾಗುತ್ತೆ ಮಕ್ಕಳೇ ಒಟ್ಟು ಹನ್ನೊಂದು ಜಿಗಿತಗಳು ಪ್ರಶ್ನೆ ಎರಡು ನೀರು ಕುಡಿದ ನಂತರ ಅದು ಹಿಂದಕ್ಕೆ ಬರಬೇಕಿದೆ ಇದಕ್ಕಾಗಿ ಪ್ರತಿ ಬಾರಿಯೂ ಅದು ನಾಲ್ಕು ಮೆಟ್ಟಿಲು ಮೇಲಕ್ಕೆ ಮತ್ತು ಎರಡು ಮೆಟ್ಟಿಲು ಕೆಳಗೆ ಜಿಗಿಯುತ್ತದೆ ಎಷ್ಟು ಜಿಗಿತಗಳಲ್ಲಿ ಅದು ಮೇಲಿನ ತುದಿಯ ಮೆಟ್ಟಿಲನ್ನು ತಲುಪುವುದು ನೋಡಿ ಮಕ್ಕಳೇ ಮಂಗವು ಇಲ್ಲಿ ಒಂಬತ್ತನೇ ಮೆಟ್ಟಿಲಿನಲ್ಲಿದೆ ಮಕ್ಕಳೇ ಇಲ್ಲಿಂದ ನಾಲ್ಕು ಜಿಗಿತ ಮೇಲೆ ಜಿಗಿಯುತ್ತೆ ಮಕ್ಕಳೇ ಅಂದರೆ ಒಂದು ಎರಡು ಮೂರು ನಾಲ್ಕು ಇಲ್ಲಿ ಜಿಗಿಯುತ್ತೆ ಮಕ್ಕಳೇ ನೋಡಿ ಐದನೇ ಮೆಟ್ಟಿಲಿ ಬರುತ್ತೆ ಮಕ್ಕಳೇ ಪ್ಲಸ್ ನಾಲ್ಕು ಮತ್ತೆ ಎರಡು ಮೆಟ್ಲು ಕೆಳಗಿಳಿಯುತ್ತೆ ಅಂದ್ರೆ ಐದರಿಂದ ಒಂದು ಎರಡು ಈ ರೀತಿ ಮಕ್ಕಳೇ ಮೈನಸ್ ಎರಡು ಅಲ್ವಾ ಮಕ್ಕಳೇ ನಂತರ ಮತ್ತೆ ಇಲ್ಲಿಂದ ನಾಲ್ಕು ಮೆಟ್ಲು ಮೇಲೆ ಹೋಗುತ್ತೆ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ನೋಡಿ ಮಕ್ಕಳೇ ಇಲ್ಲಿಂದ ಮತ್ತೆ ಮೂರಕ್ಕೆ ಹೋಯ್ತು ಅಂದ್ರೆ ಪ್ಲಸ್ ನಾಲ್ಕು ನಂತರ ಇಲ್ಲಿಂದ ಮತ್ತೆ ಎರಡು ಮೆಟ್ಲು ಕೆಳಗಿಳಿಯುತ್ತೆ ಮಕ್ಕಳೇ ಒಂದು ಎರಡು ನೋಡಿ ಮಕ್ಕಳೇ ಮೈನಸ್ ಎರಡು ಅಲ್ವಾ ನಂತರ ಮತ್ತೆ ಇಲ್ಲಿಂದ ನಾಲ್ಕು ಮೆಟ್ಲು ಮೇಲೆ ಹೋಗುತ್ತೆ ಮಕ್ಕಳೇ ನೋಡಿ ಒಂದು ಎರಡು ಮೂರು ನಾಲ್ಕು ಪ್ಲಸ್ ನಾಲ್ಕು ಎಷ್ಟು ಬಾರಿ ಮೇಲಕ್ಕೆ ಜಿಗಿದಿದೆ ಮಕ್ಕಳೇ ಮೇಲೆ ಮೂರು ಬಾರಿ ಕೆಳಗೆ ಒಂದು ಎರಡು ಎರಡು ಬಾರಿ ಕೆಳಗೆ ಎರಡು ಬಾರಿ ಜಿಗಿದಿದೆ ಅಂದ್ರೆ ನೋಡಿ ಮಕ್ಕಳೇ ಮೂರು ಪ್ಲಸ್ ಎರಡು ಜಿಗಿತಗಳಲ್ಲಿ ಅದು ಮೇಲಿನ ಮೆಟ್ಟಿಲನ್ನು ತಲುಪುವುದು ಅರ್ಥ ಆಯ್ತಲ್ವಾ ಮಕ್ಕಳೇ ಪ್ರಶ್ನೆ ಮೂರನ ಗಮನಿಸಿ ಮಕ್ಕಳೇ ಕೆಳಕ್ಕೆ ಚಲಿಸಿದ ಮೆಟ್ಟಿಲುಗಳ ಸಂಖ್ಯೆಯನ್ನು ಋಣ ಪೂರ್ಣಾಂಕದಿಂದ ಮತ್ತು ಮೇಲಕ್ಕೆ ಚಲಿಸಿದ ಮೆಟ್ಟಿಲುಗಳ ಸಂಖ್ಯೆಯನ್ನು ಧನ ಪೂರ್ಣಾಂಕದಿಂದ ಸೂಚಿಸಿದರೆ ಭಾಗ ಒಂದು ಮತ್ತು ಭಾಗ ಎರಡರಲ್ಲಿನ ಅದರ ಚಲನೆಯನ್ನು ಮುಂದಿನವುಗಳಲ್ಲಿ ಪೂರ್ಣಗೊಳಿಸಿ ತೋರಿಸಿ ಎ ಮೈನಸ್ ಮೂರು ಪ್ಲಸ್ ಎರಡು ಮೈನಸ್ ಮತ್ತೆ ಏನು ಬರುತ್ತೆ ಅನ್ನೋದು ನೀವು ಬರೀಬೇಕು ಮಕ್ಕಳೇ ಅದೇ ರೀತಿ ಇಲ್ಲಿ ನೋಡಿ ಬಿ ಅನ್ನು ಸಹ ಎ ನಲ್ಲಿನ ಮೊತ್ತ ಮೈನಸ್ ಎಂಟು ಇದು ಎಂಟು ಮೆಟ್ಟಿಲು ಕೆಳಕ್ಕೆ ಇಳಿದಿದ್ದನ್ನು ಸೂಚಿಸುತ್ತದೆ ಬಿ ಎಲ್ಲಿನ ಮೊತ್ತ ಎಂಟು ಆದರೆ ಇದು ಏನನ್ನು ಸೂಚಿಸುತ್ತದೆ ಅಂತ ಪ್ರಶ್ನೆ ಇದೆ ಮಕ್ಕಳೇ ನೀವು ಚಿತ್ರದ ಮೂಲಕ ಈ ಲೆಕ್ಕವನ್ನ ತಿಳ್ಕೊಂಡಿದ್ದೀರಾ ಅಲ್ವಾ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಬಾರಿ ಕೆಳಗೆ ಇಳಿಯುತ್ತೆ ಎಷ್ಟು ಬಾರಿ ಹತ್ತುತ್ತೆ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಐದು ಐದು ಬಾರಿ ಹತ್ತುತ್ತೆ ಮೈನಸ್ ಇದಾವಲ್ವಾ ಈ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತಾ ಹೋಗ್ತಾವ್ ಮಕ್ಕಳೇ ನೋಡಿ ಮೂರಷ್ಟಿದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇದಾವೆ ಮಕ್ಕಳೇ ಆರು ಮೂರ್ಲೆ ಹದಿನೆಂಟು ಮೈನಸ್ ಹದಿನೆಂಟು ನಂತರ ಪ್ಲಸ್ ಇರೋವನ್ನೆಲ್ಲ ಕೂಡಿಸಿ ಮಕ್ಕಳೇ ಹತ್ತಾಗುತ್ತೆ ಎರಡು ನಾಲ್ಕು ಆರು ಎಂಟು ಹತ್ತು ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ ಮಕ್ಕಳೇ ಸೊ ಹದಿನೆಂಟರಲ್ಲಿ ಹತ್ತನ್ನು ಕಳೆದ್ರೆ ಎಂಟು ಇಲ್ಲಿ ದೊಡ್ಡ ಪೂರ್ಣಾಂಕದ ಚಿಹ್ನೆ ಯಾವುದು ಮೈನಸ್ ಇದೆ ಹಾಗಾಗಿ ಮೈನಸ್ ಎಂಟು ಇದು ಕೆಳಗೆ ಇಳಿದದ್ದು ನಂತರ ಬಿ ಲೆಕ್ಕವನ್ನು ನೋಡಿ ಮಕ್ಕಳೇ ರವನ ಗಮನಿಸಿ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಹತ್ತಿದೆ ಮಕ್ಕಳೇ ಎರಡು ಬಾರಿ ಇಳಿದಿದೆ ಮಕ್ಕಳೇ ಒಂದು ಎರಡು ಹೌದಲ್ವಾ ಅದನ್ನು ಈ ರೀತಿ ಬರಿಬೋದು ಮಕ್ಕಳೇ ನಾಲ್ಕು ಮೈನಸ್ ಎರಡು ಪ್ಲಸ್ ನಾಲ್ಕು ಮೈನಸ್ ಎರಡು ಪ್ಲಸ್ ನಾಲ್ಕು ಇಲ್ಲಿ ಯಾವ ಚಿಹ್ನೆಯೂ ಇಲ್ಲ ಅಂದರೆ ಪ್ಲಸ್ಸೇ ಮಕ್ಕಳೇ ಒಂದು ಎರಡು ಮೂರು ನಾಲ್ಕು ಬಂದಿದೆ ಅಂದರೆ ನಾಲ್ಕು ಮೂರಲೆ ಹನ್ನೆರಡು ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಮಕ್ಕಳೇ ಸೊ ಹಾಗಾಗಿ ಎರಡು ಪ್ಲಸ್ ಎರಡು ನಾಲ್ಕು ಆಗುತ್ತೆ ಹನ್ನೆರಡರಲ್ಲಿ ನಾಲ್ಕನ್ನು ಕಳೆದರೆ ಎಂಟು ಇದು ಮೇಲೆ ಏರಿದ್ದು ಅರ್ಥ ಆಯಿತಲ್ವ ಮಕ್ಕಳೇ ಹಾಗಾದರೆ ಮಕ್ಕಳೇ ಈ ಅಭ್ಯಾಸದಲ್ಲಿ ಬರ್ತಕ್ಕಂತಹ ಎಲ್ಲ ಲೇಖಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಮುಂದಿನ ಅಭ್ಯಾಸವನ್ನು ತಿಳಿಯೋಣ ಮಕ್ಕಳೇ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ